ಸೊ ಕರತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ಇವತ್ತಿನ ದಿನ ನಾವು ಐದನೇ ವಾಲ್ಯೂಮ್ನಲ್ಲಿ ಒಂದು ಹೊಸ ಚಾಪ್ಟರ್ ಚಾಪ್ಟರ್ ನಂಬರ್ ಫೋರ್ ಏನು ಮಾಡೋಣ ನಾವು ಶುರು ಮಾಡೋಣ ಅದಕ್ಕೆ ಈ ಚಾಪ್ಟರ್ ನಂಬರ್ ಫೋರ್ ತುಂಬ ಚೆನ್ನಾಗಿದೆ ಅಲ್ಲರಾ ಓದಣ್ಣ ನಿಮಗೆ ಹೊಸ್ದಾಗಿರ್ಬೋದು ಇದನ್ನು ನೀವು ಯಾವತ್ತೂ ಮೋಸ್ಟ್ಲಿ ಕೇಳಿರಲ್ಲ ಹೊಸ ಒಂದು ಚಾಪ್ಟರ್ ಅಲ್ಲರಾ ಸೊ ಕಳೆ ಸತಿ ನೋಡ್ಬೇಕ್ರೆ ಏನಪ್ಪ ಮಾಡಿದ್ರಿ ಅಂತಂದರೆ ನಾವು ಯೇಸು ಕ್ರಿಸ್ತು ಹೇಗೆ ನಮ್ಮ ರಕ್ಷಕ ಯೇಸುಕು ಹಿಂಗೆ ದೇವರ ಕುಮಾರ ಸತ್ಯವೇದ ಮುಖಾಂತರ ಅನೇಕ ವಾಕ್ಯಗಳು ಹೇಗೆ ಹೇಳ್ತಾರೆ ಅಂದ್ಬಿಟ್ಟು ನಾವೇನು ಮಾಡೋರಿ ಸತ್ಯವೇದ ಮುಖಾಂತರ ಅನೇಕ ವಿಚಾರಗಳನ್ನ ಏನು ಮಾಡೋದು ಓದ್ಬಿಟ್ಟು ಅಂತ ತಿಳ್ಕೊಂಡ್ರೆ ಅಂದ್ರೆ ಸೊ ಇವತ್ತೇನು ಮಾಡೋಣ ಅಂದರೆ ಹೊಸ ಚಾಪ್ಟರ್ ನಾವೇನು ಮಾಡೋಣ ನೋಡೋಣ ಇಂಗ್ಲೀಷಲ್ಲಿ ಪೇಜ್ ನಂಬರ್ ನೈಂಟಿ ಸೆವೆನ್ ಕನ್ನಡದಲ್ಲಿ ಪೇಜ್ ನಂಬರ್ ಫಿಫ್ಟಿ ಫೋರ್ ಓಕೆನಾ ಸೊ ಯಾರತ್ತೆಲ್ಲ ಬುಕ್ ಇದೆಯೋ ಅವರು ಕೈಗಳೇ ಅವ್ರಿಗೆ ಅವಕಾಶಗಳು ಕೂಡ ಕನ್ಕೋಲಾಗುವ ಅದರ ಸೊ ಅದಕ್ಕೆ ನಾವು ಇದನ್ನು ಓದೋಣ ಪಾಪ ವಿಮೋಚನೆಯ ಮಹಾಯಾಜಕ ದಿ ಅಟೋನ್ಮೆಂಟ್ ದ ಅನ್ಡಿಫೈಲ್ಡ್ ಒನ್ ನಿಷ್ಕಳಂಕನು ಭಿನ್ನಾಭಿಪ್ರಾಯವಿರುವಂತೆ ಕಾಣಬರುವ ವೇದ ವಚನಗಳ ಹೊಂದಾಣಿಕೆ ಮರಿಯಳ ಪರಿಶುದ್ಧವಾದ ಗರ್ಭಧಾರಣೆ ಎಂಬ ರೋಮನ್ ಕೆಥೊಲಿಕರ ಸಿದ್ಧಾಂತವನ್ನು ಬೆಂಬಲಿಸಲಾಗದು ಸೊ ಈ ಒಂದು ಚಾಪ್ಟರ್ಲಿ ಏನಪ್ಪ ಡೀಲ್ ಆಗಿದೆ ಏನ ಬಗ್ಗೆ ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತನ ಜನನ ಬಗ್ಗೆ ಇರುವಂತ ಒಂದು ಏನ್ರಿ ವ್ಯತ್ಯಾಸಗಳು ಅದರ ಸತ್ಯವೇದದಲ್ಲಿ ಅನೇಕ ಸ್ಕ್ರಿಪ್ಚರ್ಸ್ಗಳನ್ನ ಹೇಗೆ ಹೊಂದಾಣಿಕೆ ಮಾಡ ಅರ್ಥ ಮಾಡ್ಕೊಡೋದು ಅಂತ ಆಮೇಲೆ ಏನ್ರಿ ರೋಮನ್ ಕ್ಯಾಥಲಿಕ್ ಅವರು ಮಾಡ್ತಾರೆ ಓ ಮರಿಯಾಳು ತುಂಬಾ ಪುರುಷುದಳು ಅಲ್ವರ ಅಂತ ಹೇಳ್ತಾರೆ ಸೊ ಅದನ್ನ ಹಿಂಗೆ ಹಿಂಗೆ ಅವಳು ಅವರು ಮರಿಯಾಳು ಪರಿಶುದ್ಧವಾಗಿ ಇದ್ರ ಇರ್ಲಿಲ್ವಾ ಮತ್ತೆ ಹೇಗೆ ಏಸು ಕ್ರಿಸ್ತನು ಏನ್ರಿ ಒಂದು ಪಾಪಿಯ ಮುಖಾಂತರ ಪರಿಶುದ್ಧ ಊಟಕ್ಕೆ ಸಾಧ್ಯ ಇದನ್ನ ಆಮೇಲೆ ಕ್ರಿಸ್ತನ ಜನನವು ಪಾಪಿಗಳಿಗಿಂತ ವಿಭಿನ್ನವಾದದ್ದು ಎಂಬುದು ದೈವಿಕ ವ್ಯವಸ್ಥೆಗೆ ಅಗತ್ಯವಾಗಿತ್ತು ಯೇಸು ಕ್ರಿಸ್ತನ್ ಜನ್ಮ ಅಂದ್ಬಿಟ್ಟು ನಮ್ ತರ ಆಯ್ತಾ ಅಥವಾ ಹೇಗಾಯ್ತು ಅದರ ಸತ್ಯವೇದ್ರ ಮುಖಾಂತರ ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇದು ನೋಡೋಣ ಯಾಕಂದ್ರೆ ಇದು ದೇವರು ಯೋಜನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯೇಸು ನಿರ್ದೋಷಿಯಾಗಿ ನಿಷ್ಕಳಂಕನಾಗಿ ಅದನ್ನು ಯಾವುದೇ ರೀತಿ ಪಾಪ ಇಲ್ಲದ ರೀತಿಲಿ ಅವ್ರ ಜನ್ಮ ತಗೊಳೋದು ತುಂಬಾ ಅತ್ಯವಶ್ಯಕತೆ ಆಗಿತ್ತು ಮತ್ತೆ ಇದು ಹೇಗೆ ಸಾಧ್ಯವಾಯಿತು ಆಮೇಲೆ ಇಲ್ಲವಾದಲ್ಲಿ ಈಡು ಬಲಿಯ ಸಾಧ್ಯತೆ ಇದ್ದಿಲ್ಲ ಯೇಸು ಖ್ರಿಸ್ತು ಒಂದು ಏನ್ರಿ ಪಾಪ ರಹಿತವರಾಗಿದ್ರೆ ಅಂದ್ರೆ ಪಾಪವು ಇದ್ದವರಾಗಿದ್ರೆ ಈಡು ಈಡ್ ಕೊಡೋಕೆ ಸಾಧ್ಯನೇ ಆಗ್ತಾ ಇರಲ್ಲ ಯೇಸು ಖ್ರಿಸ್ತು ಪಾಪನೇ ಇಲ್ಲ ಅಂತಂದ್ರೆ ಏನ್ರಿ ಮತ್ತೆ ಹೀಡ್ ಬಲಿ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಕಾನ್ಸೆಪ್ಟ್ ಹೇಗೆ ಇವುಗಳ ಪುನಃ ಕೂಡಿಸುವಿಕೆಯ ಇತ್ತೀಚಿನ ವೈಜ್ಞಾನಿಕ ವ್ಯವಕಲನ ಇದು ಯೇಸು ಕೃಷ್ಣ ಜನ್ಮನ ಅಂದ್ಬಿಟ್ಟು ಸೈಂಟಿಫಿಕ್ ಆಗಿ ನಾವು ಹೆಂಗೆ ತಿಂಕ್ ಮಾಡೋದು ಸೈಂಟಿಫಿಕ್ ಆಗಿ ಹೆಂಗೆ ನಾವು ನೋಡೋದು ಸೈನ್ಸ್ ಏನ್ ಹೇಳ್ತಾರೆ ಇದು ನಮ್ಮ ಸತ್ಯವೇತಕ್ಕೆ ಒಪ್ಪು ಬರ್ತದಾ ಅಂತ ಅಂದ್ಬಿಟ್ಟು ವಾಕ್ಯವು ಮಾಂಸಧಾರಿಯಾದು ಈ ತರ ಮಾಂಸದಲ್ಲಿ ಹುಟ್ಟಿದ ಬಗ್ಗೆ ಸ್ತ್ರೀಯರಲ್ಲಿ ಜನಿಸಿದ್ದ ನಿಷ್ಕಳಂಕನು ಏಸು ಕ್ರಿಸ್ತು ಸ್ತ್ರೀಯಲ್ಲಿ ಜನಿಸಿದ ನಿಷ್ಕಳಂಕನು ಹೇಗೆ ಸೊ ಯಾರು ಸ್ತ್ರೀಯರು ಹುಟ್ಟವರು ಯಾರು ನಿಷ್ಕಳಂಕರು ಇಲ್ವೇ ಇಲ್ಲರಿ ಎಲ್ಲರ ಪಾಪಿಗಳ ಎಲ್ಲಾ ದ್ರೋ ಯೇಸು ಕ್ರಿಸ್ ಹೆಂಗೆ ನಿಷ್ಕಳಂಕನ ಹುಟ್ಟಿದ್ರು ಅಸಂಪೂರ್ಣಳಾದ ತಾಯಿಯೊಬ್ಬಳು ನಿಷ್ಕಳಂಕವಾದವನನ್ನು ಹೆರುವುದಾದರೂ ಹೇಗೆ ಹೇಗೆ ಅದರ ಮರೆಯಾಳೋ ಪಾಪಿ ಅಲ್ವಾ ಆಗಮನ ಬಂದಂಥ ಪಾಪ ಅವ್ರಿಗೂ ಕೂಡ ಇದೆ ಅಲ್ವಾ ಮತ್ತೆ ಹಾಗಾದ್ರೆ ಹೆಂಗೆ ಅವರು ಪರಿಶುದ್ಧವಾಗಿರುತ್ತೆ ಕೂಸನ ಎತ್ತಿದ್ರು ಹೇಗ್ ಸಾಧ್ಯವಾಯಿತು ಇದೇ ತತ್ತ್ವವು ಇತರ ದೈವಿಕ ಯೋಜನೆಗಳಲ್ಲಿಯೂ ಕಾರ್ಯವೇ ಸಿಗುತ್ತಿವೆ ಎಂಬುದಕ್ಕೆ ಪರಿಶುದ್ಧ ಗ್ರಂಥಗಳಲ್ಲಿ ಪುರಾವೆಗಳಿವೆ ಇದಕ್ಕೆ ಬಂದ್ಬಿಟ್ಟು ಏನು ರೀ ಪ್ರೂಫು ಏನಾದ್ರು ಇದೆಯಾ ದೇವರ ಗ್ರಂಥದಲ್ಲಿ ದೇವರ ಸತ್ಯವೇದದಲ್ಲಿ ಅದರ ದೇವರ ವಾಕ್ಯಗಳಲ್ಲಿ ಅಥ್ವಾ ಹೊರಗಡೆ ಬೇರೆ ಒಂದು ಸಾಕ್ಷಿಗಳು ಏನ ಇದೆಯಾ ಬೇರೆ ಏನೋ ಇದೆಯಾ ಅಂತ ನಾವೇನ್ ಮಾಡೋಣ ನೋಡೋಣ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಓಕೆ ಓದೋಣ ಯಾವ್ದಪ್ಪ ಅಂದ್ರೆ ಅಶುದ್ಧದಿಂದ ಶುದ್ಧವು ಉಂಟಾದೀತೆ ಎಂದಿಗೂ ಇಲ್ಲ ಯೋಬ ಹದಿನಾಲ್ಕು ನಾಲ್ಕು ನೋಡ್ರ ಸೊ ಒಂದು ವಾಕ್ಯ ಇದೆ ಅದರ ಆ ವಾಕ್ಯ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಶುದ್ಧದಿಂದ ಅಶುದ್ಧ ಅಶುದ್ಧದಿಂದ ಶುದ್ಧ ಹುಟ್ಟೋದಕ್ಕೂ ಸಾಧ್ಯವೇ ಅಂತ ಏನು ಮಾಡಿದ್ರ ವಾಕ್ಯ ಹೇಳ್ತಾರ ಅದೆಲ್ಲಪ್ಪ ಬರ್ತದೆ ಯೋಬ ಹದಿನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಏನಾಗ್ತಾರೆ ಬರ್ತಾರೆ ಅದರ ಸೊ ಸಾಧ್ಯನೇ ಇಲ್ಲ ಅದು ಏನಂದ್ರೆ ಯೋಭನ ಟೆಸ್ಟಿ ಮುನಿ ಅದರ ಏನಕ್ಕೆ ಯೋಬ ಇನ್ನ ಹೇಳ್ತಾರೆ ಅಂತಂದ್ರೆ ದೇವರೇ ನಾನು ಪಾಪಿನೇ ನಾನು ದ್ರೋಹಿನೇ ಅಲ್ವರಾ ಸೊ ನನ್ನಲ್ಲಿ ನೀನು ಪರ್ಫೆಕ್ಷನ್ ಎದುರು ನೋಡಕ್ಕೆ ಹೇಗೆ ಸಾಧ್ಯ ಇದು ಹೈಲಿ ಏನ್ರಿ ಇಂಪಾಸಿಬಲ್ ದೇವ್ರೆ ಅಂತಂದ್ಬಿಟ್ಟು ಯೋಭನ ಒಂದು ಈ ಮಾತನ್ನ ಮಾಡ್ತಾರೆ ಅಲ್ಲಿ ಸಾಕ್ಷಿಯಾಗಿ ಕೊಡ್ತಾರೆ ಸರಿ ಹಾಗೆ ಇನ್ನೊಂದು ವಾಕ್ಯ ಹೋದನಾ ಯಾರಪ್ಪಾ ಅಂದ್ರೆ ಆ ಒಂದನೇ ಯೋಹನ ಮೂರು ಐದು ಮತ್ತೆ ಪತ್ರಿಕೆ ಏಳನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ಫಸ್ಟ್ ಜಾನ್ ಫೈವ್ ಮತ್ತೆ ಇಬ್ರು ಸೆವೆನ್ ಟ್ವೆಂಟಿ ಸಿಕ್ಸ್ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕೃಷ್ಣನು ಪ್ರತ್ಯಕ್ಷನಾದ ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ ಆತನಲ್ಲಿ ಪಾಪವಿಲ್ಲ ಆತನಲ್ಲಿ ನೆಲೆಗೊಂಡಿರುವ ನೆಲೆಗೊಂಡಿರುವನು ಪಾಪ ಮಾಡು ಪಾಪ ಮಾಡನು ಪಾಪ ಮಾಡುವವನು ಆತನನ್ನು ಕಂಡವನು ಅಲ್ಲ ನೋಡ್ರಿ ಆತನಲ್ಲಿ ಪಾಪ ಇಲ್ಲ ಅಂತ ಏನ್ ಮಾಡ್ತಾರೆ ಬಹು ಸ್ಪಷ್ಟವಾಗಿ ಏನ್ ಮಾಡ್ತಾರೆ ವಾಕ್ಯ ಹೇಳ್ತಾರೆ ಕ್ರಿಸ್ತನಲ್ಲಿ ಪಾಪನೆ ಇಲ್ಲ ಈಗ ಯೋಬಲ್ಲಿ ಏನ್ ನೋಡಿದ್ರಿ ಏನ್ರಿ ಹ ಅಶುದ್ಧವಾದದಿಂದ ಶುದ್ಧನ ತರೋದಕ್ಕೆ ಹೇಗೆ ಸಾಧ್ಯ ಅಂತ ನೋಡಿದ್ರಿ ಇಲ್ಲೇನು ಹೇಳ್ತಾರೆ ನೋಡಿದ್ರಿ ಆತ್ಮಲ್ಲಿ ಪಾಪನೇ ಇಲ್ಲ ಅಂತ ನೋಡಿದ್ರಿ ಇನ್ನೊಂದು ವಾಕ್ಯ ಹೋದ ಇಬ್ರೆಯರು ಏಳನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ಈತನ ಪರಿಶುದ್ಧನು ನಿರ್ದೋಷಿಯು ನಿಷ್ಕಳಂಕನು ಪಾಪಿಗಳಲ್ಲಿ ಸೇರದೆ ಪ್ರತ್ಯಕ್ಷನಾಗಿರುವವನು ಆಕಾಶದ ಮಂಡಲಗಳಿಗಿಂತ ಉನ್ನತದಲ್ಲಿರುವ ನೋಡ್ರಾ ಇವನಲ್ಲಿ ಏನ್ರ ಪಾಪಕ್ಕ ಪಾಪ ಏನ್ರಿ ಪಾಪಿಗಳಲ್ಲಿ ಸೇರದವನು ಅಲ್ವರ ಏನ್ರಿ ಪರಿಶುದ್ಧನು ಅಲ್ವರ ನಿರ್ದೋಷಿಯು ನಿಷ್ಕಳಂಕನು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಏನ್ ಮಾಡೋಣ ಇವಾಗ ನಾವು ಫಸ್ಟ್ ಪ್ಯಾರಾಗ್ರಾಫ್ ಮ್ಯಾಗಿಸ್ಟರ್ ಓದ್ತೀರಾ ಫಸ್ಟ್ ಪ್ಯಾರಾಗ್ರಾಫ್ಟರ್ ಏನಿದ್ದೀರಾ ಸರಿ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಮಗೆ ಗೊತ್ತಾಗಿದೆ ಆತನಲ್ಲಿ ಪಾಪವಿಲ್ಲ ಈತನು ಪರಿಶುದ್ಧನು ನಿರ್ದೇಶಿಯು ನಿಷ್ಕಳಂಕನು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು ಒಂದು ಯೋಹಾನ ಮೂರು ಐದು ಇಬ್ರಿ ಮೂರು ಐದು ಇಬ್ರಿಯಾ ಏಳು ಇಪ್ಪತ್ತಾರು ಇಲ್ಲಿ ಘರ್ಷಣೆ ಇಂದೂಡಿ ಗೂಡಿದ ದೇವರ ವಾಕ್ಯದ ಹೇಳಿಕೆಗಳಿವೆ ಮೊದಲನೆಯದು ನಮ್ಮ ಅನುಭವಕ್ಕೆ ಸಾಮರಸ್ಯವುಳ್ಳದ್ದಾಗಿದೆ ಅದೇನೆಂದರೆ ಆದಾಮನ ಸಂತಾನದವರೆಲ್ಲರೂ ಎಲ್ಲರೂ ವಿಷದ ಬುಗ್ಗೆಯಲ್ಲಿ ಉಕ್ಕಿದ ಪಾಪವೆಂಬ ನಂಜಿಗೆ ತುತ್ತಾಗಿದ್ದಾರೆ ಎರಡನೆಯದು ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ ನಮ್ಮ ಕರ್ತನು ಒಬ್ಬ ಮನುಷ್ಯನಾಗಿ ಬೇರೆ ಮನುಷ್ಯರಿಗಿಂತ ಭಿನ್ನವಾಗಿದ್ದಾನೆ ನಿರ್ದೋಷಿಯು ನಿಷ್ಕಳಂಕನೂ ಆಗಿದ್ದಾನೆ ಆದುದರಿಂದ ಪಾಪ ನಿವೃತ್ತಿಯ ಬಗ್ಗೆ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿರುವ ಸಮಗ್ರವಾದ ವಿಚಾರ ಸರಣಿಯು ನಮ್ಮ ವಿಮೋಚಕನು ನಿರ್ದೋಷಿಯಾದ ಮನುಷ್ಯನಾಗಿರತಕ್ಕದ್ದೆಂದು ನಮ್ಮ ಜನಾಂಗದವನಾದರೂ ಅದರಿಂದ ಪ್ರತ್ಯೇಕನಾಗಿರಾಗಿರಬೇಕೆಂದು ಒತ್ತಿ ಹೇಳುತ್ತದೆ ಇದು ಕರ್ತನ ಆಲೋಚನೆಯುಳ್ಳ ವ್ಯಕ್ತಿಗಳಿಗೆ ಬಹು ಮುಖ್ಯವಾದ ಸಂಗತಿಯಾಗುತ್ತದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಕರಣದಲ್ಲಿ ಮಾನವನ ಎಲ್ಲಾ ಅನುಭವಗಳ ಪ್ರಕಾರ ಮತ್ತು ಯೋಭನ ಸಾಕ್ಷಿಯಂತೆ ಮಾನವರಿಗೆ ಅಸಾಧ್ಯವಾದುದನ್ನು ದೇವರು ಹೇಗೆ ನೆರವೇರಿಸಬಲ್ಲನು ಈ ದೈವಿಕ ವ್ಯವಸ್ಥೆಯು ಯಾವ ರೀತಿಯಲ್ಲಿ ಈ ಅಪೇಕ್ಷಿತ ಆದರೂ ಅಸಾಧ್ಯವೆಂದು ಕಂಡುಬರುವ ಸಂಗತಿಯನ್ನು ಅಂದರೆ ಮಾನವ ಜನಾಂಗದಲ್ಲಿ ಹುಟ್ಟಿದರೂ ನಿಷ್ಕಳಂಕನೂ ನಿರ್ದೋಷಿಯೂ ಆಗಿ ಈಡುಬಲಿಗೆ ಯೋಗ್ಯವಾಗುವಂತೆ ತನ್ನ ಜನಾಂಗದ ಶಾಪಕ್ಕೆ ಕಾರಣನಾದ ಮೊದಲನೆಯ ಪರಿಪೂರ್ಣ ಮನುಷ್ಯನಿಗೆ ತಕ್ಕ ಬೆಲೆಯನ್ನು ತೆರುವಂತೆ ಈ ಕಾರ್ಯವು ಹೇಗೆ ನೆರವೇರಿತು ಎಂಬುದಕ್ಕೆ ಸಮೃದ್ಧ ಪುರಾ ಸಮೃದ್ಧ ಪುರಾವೆಗಳನ್ನು ನೀಡುವುದು ನಮ್ಮ ಈ ಅಧ್ಯಾಯದ ಸಂತೋಷಕರ ಕಾರ್ಯವಾಗಿದೆ ಆಯ್ತು ಓಕೆ ಯು ಸದ್ ನೋಡ್ಬೇಕಾರೆ ಇವಾಗ ಇಲ್ಲಿ ಎರಡು ವಾಕ್ಯಗಳು ಅಂದ್ರೆ ಒಂದು ಯೋಬನ ಒಂದು ಪುಸ್ತಕದಲ್ಲಿ ಯೋಬನ ಒಂದು ಸಾಕ್ಷಿ ಏನ್ ಹೇಳ್ತಾರಂದ್ರೆ ಏನ್ರಿ ಅಲ್ಲಿ ಬಂದ್ಬಿಟ್ಟು ಏನ್ರಿ ಆ ಶುದ್ಧನು ಯಾರು ಇಲ್ಲ ಅಶುದ್ಧವಾಗಿರೋದ್ರಿಂದ ಶುದ್ಧವಾಗಿ ಹುಟ್ಟೋದಿಕ್ಕೆ ಇಲ್ಲ ಯಾರ ಕೇಳೋ ಏನ್ರಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರ ಆಗಿರ್ಬೇಕಾದ್ರೆ ಇಲ್ಲಿ ಯೋಹಾನ ಮತ್ತೆ ಇಬ್ಬರು ಬದಂತ ಪತ್ರಿಕೆಯಲ್ಲಿ ಏಸು ಕ್ರಿಸ್ತು ಬಿಟ್ಟು ಅವರು ಪರಿಪೂರ್ಣವಾಗಿರೋ ಮನುಷ್ಯ ಪರಿಶುದ್ಧವಾಗಿರೋ ಮನುಷ್ಯನಾಗಿ ಹುಟ್ಟದಿಕ್ಕೆ ಹೇಗೆ ಸಾಧ್ಯವಾಯಿತು ಇವಾಗ ಅವರು ಕೂಡ ಮನುಷ್ಯರಾಗಿ ಮಾಂಸದಲ್ಲೇ ಬಂದಿರೋದ್ರಿಂದ ಏನ್ರಿ ಅವರಲ್ಲೂ ಕೂಡ ಖಂಡಿತವಾಗೂ ಏನಾಗಿರ್ಬೇಕು ಈ ವೈರಸ್ ಇದ್ದಿರ್ಬೇಕಲ್ವಾ ಈ ಪಾಪದ ವೈರಸ್ ಏನಾಗಿರ್ಬೇಕು ಇನ್ಫೆಕ್ಷನ್ ಅವರಲ್ಲಿ ಬಂದಿರ್ಬೇಕಲ್ವಾ ಮತ್ತೆ ಹಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಹೆಂಗೆ ಅಲ್ವರ ಏನ್ರಿ ಪಾ ಪಾಪಿಗಳಲ್ಲಿ ಸೇರದವನಾಗಿದ್ರು ಹೇಗೆ ನಿಷ್ಕಳಂಕನಾಗಿದ್ರು ಅಲ್ವರ ಸತ್ಯವೇದದ ಒಂದು ಏನು ರೀ ಒಂದು ಸಾಕ್ಷಿಗಳು ಏನಿದೆ ಇದ್ರ ಬಗ್ಗೆ ಯಾಕಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು ಏಸು ಭೂಲೋಕಕ್ಕೆ ಬಂದಿದ್ದೆ ಆದಾಮ್ಗೆ ಏನು ಕೊಡೋಕ್ಕೆ ಈಡ್ ಬಲಿ ಕೊಡೋದಕ್ಕೆ ಅಲ್ಲರ ಅಂಗ್ ಏನು ಮಾಡಬೇಕು ಏಸು ಕ್ರಿಸು ಆ್ಯಡಾಮ್ಗೆ ಏನು ಮಾಡಬೇಕು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಕೊಡ್ಬೇಕು ರ್ಯಾನ್ಸಮ್ ಸಾಕ್ರಿಫೈಸ್ ಅಂದ್ರೆ ಪಾಠದಲ್ಲಿ ನೋಡಿದ್ರಿ ಸರಿ ಸಮಾನವಾಗಿರೋಂಥ ಬೆಲೆ ಆದ್ರೆ ಅಂದರೆ ಬೆಲೆ ಈಕ್ವಲ್ ಆಗಿರಬೇಕು ಆದಾಮು ಪರಿಪೂರ್ಣವಾಗಿದ್ದ ನಿರ್ದೋಷಿಯಾಗಿದ್ದ ಪಾಪ ಮಾಡೋಕ್ಕಿಂತ ಮುಂಚೆ ಅವ್ನಲ್ಲಿ ಪಾಪ ಇರಲಿಲ್ಲ ದೇವರ ಸ್ವರೂಪದಲ್ಲಿದ್ದ ಇದ್ದ ಯೇಸು ಕ್ರಿಸ್ತು ಈಡ್ ಬಲಿ ಕೊಡ್ತಾರೆ ಅಂತಂದ್ರೆ ಅವ್ರು ಹೇಗಿರಬೇಕು ಹೇಗಿರ್ಬೇಕು ಇದೇ ತರ ಡಿಟ್ಟೋ ಎಕ್ಸಾಕ್ಟ್ ಆಗಿ ಏನಾಗಿರ್ಬೇಕಿರ್ಬೇಕು ಯೇಸು ಕ್ರಿಸ್ತು ಅಂದ್ರೆ ಅವಾಗನೇ ಸರಿ ಸಮಾನವಾಗಿರ ಬೆಲೆ ಆಗೋದಿಕ್ಕೆ ಸಾಧ್ಯ ಪಾಪನೇ ಅವರಲ್ಲಿ ಇರಬಾರ್ದು ಹಾಗಿರ್ಬೇಕಾದ್ರೆ ಇದು ಹೇಗೆ ದೇವರು ಇದನ್ನ ಅಚೀವ್ ಮಾಡಿದ್ರು ಅದರ ಸೊ ಇವ್ ನೋಡಿ ಇವಾಗ ತಂದೆ ತಾಯಿಗಳು ಇರ್ತಾರೆ ಅವ್ರು ಹುಟ್ಟಂತ ಮಕ್ಳು ಇರ್ತಾರೆ ಸಾಮಾನ್ಯವಾಗಿ ತಂದೆ ತಾಯಿಗಳ ತರನೇ ಏನ್ ಮಾಡ್ತಾರೆ ಅವರು ಅವ್ರು ಉಡ್ತಾರೆ ಅಲ್ದಾರ ಸೊ ಎಲ್ ಅವ್ರಿಂದ ಬರುವಂತ ಎಲ್ಲಾ ಏನ್ರಿ ಅದನ್ನ ಯಾರಿಗೆ ಪಾಸ್ ಆನ್ ಮಾಡ್ತಾರೆ ಅಂತಂದ್ರೆ ಮಕ್ಳುಗಳಿಗೆ ಏನ್ ಮಾಡ್ತಾರೆ ಪಾಸ್ ಆನ್ ಮಾಡ್ತಾರೆ ಅಲ್ದರಾ ಅದಕ್ಕೆ ಮಕ್ಳುಗಳು ನೋಡಿ ತಕ್ಷಣ ಗೊತ್ತಾಗ್ಬಿಡ್ತಾರ ಓ ಇವ್ರ ಅವ್ರ ಅಪ್ಪ ಅಮ್ಮ ಯಾರು ಅಂತ ಅಲ್ದಾರ ಯಾಕಂದ್ರೆ ಆ ಗುಣಲಕ್ಷಣಗಳು ಯಾರಿಂದ ಬಂದಿರ್ತಾರೆ ಅಂತಂದ್ರೆ ಏನ್ರಿ ತಂದೆ ತಾಯಿಗಳಿಂದ ಬಂದಿರ್ತಾರೆ ಹಾಗೆ ಇರ್ಬೇಕ್ರೆ ಯೇಸು ಕೃಷ್ಣನ್ಗೆ ಮತ್ತೆ ಇದು ಹೇಗೆ ಬಂದಿಲ್ವಾ ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ಯಾವ ಕುಂದು ಕೊರತೆಗಳು ಇರ್ಲಿಲ್ವಾ ಮತ್ತೆ ಹೇಗೆ ಹೇಗೆ ಹಿಂಗಿದ್ನ ದೇವ್ರು ಅಚೀವ್ ಮಾಡಿದ್ರು ಅಲ್ದ್ರ ಅದ್ರ ಒಂದು ಪಾಯಿಂಟ್ ಏನಂತಂದ್ರೆ ಇದು ದೇವ್ರು ಮಾಡಿದ್ದಾರೆ ಹೇಗೆ ಮಾಡುದು ಅಂತ ನಾವೇನ್ ಮಾಡೋಣ ಇದ್ದ ನೋಡೋಣ ಯಾಕಂದ್ರೆ ಅವರು ಪರ್ಫೆಕ್ಟ್ ಮ್ಯಾನ್ ಆಗಿ ಇಲ್ದಿರ ಇದ್ರೆ ಅವ್ರು ಭೂಲೋಕಕ್ಕೆ ಪರಿಶುದ್ಧವಾಗಿರೋ ಬರ್ತಾನೆ ಇರಲಿಲ್ಲ ಅಂತಂದ್ರೆ ಏನ್ರಿ ಅವ್ರು ಈಡ್ ಬಲಿ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅದರ ಮತ್ತೆ ಏನ್ ಮಾಡಿದ್ರು ಓದೋಣ ಪ್ಯಾರಾಗ್ರಾಫ್ ಓದನಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಿರೋಶ್ ಓದ್ತೀರಾ ಇದಿರೋ ಲೈನಲ್ಲಿ ದೇವರ ಸತ್ಯವಾದ ಶಿಷ್ಯದಲ್ಲಿ ಈ ಶಿಷ್ಟಾಚಾರದ ತಿಳುವಳಿಕೆಯ ಅಗತ್ಯವಿಲ್ಲ ಆದರೆ ಇಂದಿನ ದಿನದ ಸಮಂಜಸವೂ ಆ ಆದ ನಾಶಕರ ಟೀಕೆಯ ಬೆಳ ಬೆಳಕಿನಲ್ಲಿ ಪಾಪ ನಿವೃತ್ತಿಯೊಂದಿಗೆ ನಿಕಟವಾಗಿ ಗುರುತಿಸಿಕೊಂಡಿರುವ ಈ ಸತ್ಯವು ನಿಜವಾದ ಕ್ರೈಸ್ತತ್ವದ ಕೇಂದ್ರ ಕೇಂದ್ರವಾಗಿದ್ದು ಬಲಿಯ ಬಗ್ಗೆ ದೇವಜನರ ವಿಶ್ವಾಸಕ್ಕೆ ಪ್ರತಿಕೂಲವಾದ ಪ್ರಸಂಗ ಪೀಠದಿಂದ ಪತ್ರಿಕೆಗಳಿಂದ ದೇವಾಲಯದಲ್ಲಿ ಬೋ ಬೋಧಕನು ಮಾಡ್ ಕೊಡುವ ಸ್ಥಳದಿಂದ ಉಂಟಾಗುತ್ತಿರುವ ವಿರೋಧಿಯ ಎಲ್ಲಾ ಹಲ್ಲೆಗಳನ್ನು ಎದುರಿಸಿ ನಿಲ್ಲುವ ಉದ್ದೇಶದಿಂದ ಇದನ್ನು ಬಲವಾಗಿ ಅವಲಂಬಿಸಬೇಕಾಗುತ್ತದೆ ತಮ್ಮ ಕರ್ತನ ನಿಷ್ಕಳಂಕತೆಯ ಬಗ್ಗೆ ದೇವರ ವಾಕ್ಯದ ಹೇಳಿಕೆಯು ಶತಮಾನಗಳವರೆಗೆ ಆತನ ಭಕ್ತ ಜನರಿಗೆ ಸಾಕು ಇದಕ್ಕೆ ದೇವರಿಗೆ ಸ್ತೋತ್ರ ಆದರೆ ಮನೆವಾರ್ಥಿಯವರಿಗೆ ಹೊತ್ತು ಹೊತ್ತಿಗೆ ಬೇಕಾದ ಆಹಾರದಂತೆ ವೈಜ್ಞಾನಿಕವಾದ ವೇದಾಂತವಾದ ದೃಢಪಡಿಸುವಿಕೆಗಳು ದೇವರ ವಾಕ್ಯದಲ್ಲಿ ಹಕ್ಕಿನಿಂದ ಹೇಳಿಕೊಂಡಿರುವ ಎಲ್ಲಾ ಸಾಧ್ಯತೆಗಳ ಬಗ್ಗೆ ಪ್ರಕೃತಿಯ ನಿಯಮದೊಂದಿಗೆ ಲಾ ಆಫ್ ಯೊಂದಿಗೆ ಸಾಮರಸ್ಯವಾಗಿ ಬರುತ್ತಲಿವೆ ನೋಡಬೇಕಾದ್ರೆ ಇವಾಗ ಈ ಹೇಳ್ತಾರೆ ನಾವ್ ಏನಕ್ಕೆ ಓದ್ಬೇಕಿದ್ನ ಅಂತ ಹೇಳ್ತಾರೆ ಹೌದಾ ಏನಕ್ಕೆ ನಾವು ಇದ್ರ ಬಗ್ಗೆ ಓದಬೇಕು ಕುಸು ಪರಿಶೀಲ ಅಂತ ನಂಬಿಕೆ ಐತಲ್ವಾ ನಂಬಿಕೆ ಆದರೆ ಮುಗಿತಲ್ವಾ ಕಾಣದಿರೋ ವಿಚಾರ ನಂಬಂತ ನಂಬಿಕೆ ಅಲ್ವಾ ಸೊ ಅದಕ್ಕೆ ನಮಗೆ ಸಾಕ್ಷಿ ಏನು ಬೇಕು ನಮಗೆ ಪ್ರೂಫ್ ಏನು ಬೇಕು ಅಂತಂದ್ರೆ ಏನ್ರಿ ಇವತ್ತು ನಾವಿರೋಂಥ ಕಾಲ ಯಾವ ಕಾಲದಲ್ಲಪ್ಪ ಪೈದಿರಿ ಅಂತಂದ್ರೆ ಎಲ್ಲ ವಿಚಾರಗಳನ್ನ ವಿಮರ್ಶೆ ಮಾಡಿ ಎಲ್ಲ ವಿಚಾರಗಳನ್ನ ತುಂಬ ಆಳವಾಗಿ ಪರಿಶೋಧನೆ ಮಾಡಿ ಎಲ್ಲವನ್ನು ಏನ್ರಿ ಹಾ ಕ್ರಿಟಿಸೈಸ್ ಮಾಡೋದು ಅಂತ ಕ್ರಿಟಿಸೈಸ್ ಅಂತ ಏನ್ರಿ ಏನೋ ಒಂದು ದೃಷ್ಟಿಕೋನದಲ್ಲಿ ಕೊಂದಲ್ಲಿ ಅದಕ್ಕೆ ಆಪೋಸಿಟ್ ಆಗಿರೋ ದೃಷ್ಟಿಕೋನದಲ್ಲಿ ನೋಡಕ್ಕೆ ಒಂದು ಸಾವಿರ ಜನ ಏನಾಗಿರ್ತಾರೆ ಇರ್ತಾರೆ ಅದರ ಹಾಗೆ ಇರಬೇಕಾದ್ರೆ ಇದರಿಂದ ಏನಪ್ಪಾ ಮಾಡ್ತಾನೆ ಸೇತಾನ ಅಂದ್ರೆ ಇಂಥ ಜನಗಳನ್ನ ಉಪ್ಯೋಗಿಸ್ಕೊಂಡು ನಮ್ಮ ಸತ್ಯಕ್ಕೆ ವಿರುದ್ಧವಾಗಿ ಮಾಡ್ತಾನೆ ಅನೇಕ ಕೆಲಸಗಳನ್ನ ಮಾಡ್ತಾನೆ ಇದರಲ್ಲಿ ಏನಾಗ್ಬೋದು ಅಂತಂದ್ರೆ ಎಷ್ಟೋ ಜನಗಳ ನಂಬಿಕೆ ಏನಾಗ್ಬೋದು ಕುಗ್ಗೋಗ್ಬೋದು ಎಷ್ಟೋ ಜನ ನಂಬಿಕೆ ಏನಾಗ್ಬೋದು ಅಲ್ಲಿ ಕುಂದ್ ಹೋಗ್ಬೋದು ಅಲ್ಲರ ಎಷ್ಟೋ ಜನ ನಂಬಿಕೆನೇ ಬಿಟ್ಟೋಗಂಥ ಸಾಧ್ಯತೆಗಳು ಏನಾಗಿರ್ತಾರೆ ಇರ್ತಾರೆ ಅಪೋಸ್ಟ್ಲು ಪೋಲ್ ಕೂಡ ಹೇಳ್ತಾರಲ್ಲ ಅಂತ್ಯ ಕಾಲದಲ್ಲಿ ಅನೇಕ ಜನಗಳು ದೆವ್ವಗಳ ಉಪದೇಶಗಳಿಗೆ ಏನ್ರಿ ಕಿವಿ ಕೊಡ್ತಾರೆ ಅದರಿಂದ ಅನೇಕ ಜನಗಳು ಕ್ರಿಸ್ತನಂಬಿಕೆನ ಬಿಟ್ಟು ಹೋಗ್ತಾರೆ ಅಂತ ನಾವು ಆಕೆನ ಏನು ಮಾಡ್ತೀವಿ ಓದ್ತಾರೆ ಅದ್ರಾ ಸೊ ಅದರಿಂದ ಸೇತನ್ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಇವೆಲ್ಲ ಪಾಸಿಬಿಲಿಟೀಸ್ ಉಪ್ಯೋಗಿಸ್ಕೊಂಡು ಯೇಸು ಕಿಸ್ತು ನಮ್ಮ ರಕ್ಷಕ ಅಲ್ಲ ಅಂತ ಪ್ರೂವ್ ಮಾಡೋಕೆ ಏನು ಮಾಡ್ತಾನೆ ಎಷ್ಟೋ ಪ್ರಯತ್ನ ಏನು ಮಾಡ್ತಾರೆ ಮಾಡ್ತಾನೆ ಅದರ ಅದು ಮಾಡಲ್ಲ ಅಂತ ಹೇಳಂಗೆ ಇಲ್ವ ರೀ ಈ ದೇವರು ನಮ್ಮದೇ ಇರೋಂಥ ಕಣ್ಗಳನ್ನ ರೀ ಮಂಕ್ ಮಾಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಅಷ್ಟೆಲ್ಲ ಪ್ರಯಾಸ ಮಾಡೇ ಮಾಡ್ತಾನೆ ರೀ ಆಮೇಲೆ ಮತ್ತೆ ಇಪ್ಪತ್ನಾಲ್ಕು ದಿನದಲ್ಲಿ ಸಾಧ್ಯವಾದರೆ ಆದುಕೊಂಡನು ಕೂಡ ವಂಚಿಸತಕ್ಕಂಥ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು ಮಾಡ್ತಾರೆ ಅಂತಲ್ರ ಅಂದ್ರೆ ಅವ್ನು ಅಟೆಂಪ್ಟೆ ಏನಪ್ಪ ಅಂತಂದ್ರೆ ಎಲ್ಲಾರ್ ಕಣ್ಗಳನ್ನ ಮಂಕ್ ಮಾಡಬೇಕು ಆದಕೊಂಡು ನೀನ್ ಮಾಡಬೇಕು ವಂಚಿಸ್ಬೇಕು ಅದರ ಸರಿ ಹಂಗಿರ್ಬೇಕಾರೆ ಇವ್ರ ನಾವೇ ಮಾಡೋಕೆ ಕೂತ್ಕೊಂಡು ಇದ್ ಬಗ್ಗೆ ಸ್ಟಡಿ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಮೊದಲು ನಮ್ಮ ನಂಬಿಕೆಗೆ ಏನ್ರಿ ದುಡುವಾಗಿ ಅಸ್ಥಿ ಬರ ಹಾಕೊಂಡ್ ಏನ್ರಿ ನಮ್ಮ ಕರ್ತವ್ಯ ಅದ್ರ ಏನು ತಿಳ್ಕೊಂಡಿದ್ರೆ ಹೆಂಗಿರ್ಬೇಕು ಚೆನ್ನಾಗಿ ಎಷ್ಟು ಹೆಂಗೆ ಆಗ್ಬಿಡ್ತಾರೆ ನೋಡಿ ಇವಾಗ ನೀವೆಲ್ಲ ಬಂದಿರೋದೆಲ್ಲ ಹೊಸಬ್ರು ಅದರ ಅಟ್ಲೀಸ್ಟ್ ಸ್ವಲ್ಪ ಜನ ನಾಲ್ಕೈದು ವರ್ಷ ಮೂರು ನಾಲ್ಕು ವರ್ಷ ಆಗಿದೆ ಸ್ವಲ್ಪ ಪರವಾಗಿಲ್ಲ ಇತ್ತೀಚೆಗೆ ಬಂದವರು ಹೆಂಗಿರ್ಬೇಕು ಅದರ ಏನಾರ ಚಂಚಲ ಮನ್ಸು ಆಗ್ಬಿಟ್ರೆ ಸತ್ಯ ಬಿತ್ತೋಗ ತುಂಬಾ ಸಾಧ್ಯಗಳು ಏನಾಗ್ತಾರೆ ಇರ್ತಾರೆ ಅಲ್ವರ ಅದರಿಂದ ನೋಡ್ಬೇಕಾದ್ರೆ ಅವ್ರ ಫೇತ್ ಫರ್ಮ್ ಮಾಡ್ಬೇಕಂದ್ರೆ ನಾವು ಇನ್ನೆಲ್ಲಾ ಸತ್ಯವೇದ ಒಂದು ದೃಷ್ಟಿಕ್ಕೂ ಅಂತ ಆಳವಾಗಿ ನಾವು ಸ್ಟಡಿ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಸೊ ಅದರಿಂದಾನೆ ಈ ಸ್ಟಡಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾರೇ ನಮ್ಮ ಒಂದು ನಂಬಿಕೆಗೆ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಧೈರ್ಯ ಉತ್ತರ ಕೊಡೋಕೆ ಏನಾಗಿರಬೇಕು ರೆಡಿ ಆಗಿರ್ಬೇಕು ನೋಡಿ ಒಂದು ವಾಕ್ಯವಾದ ಫಸ್ಟ್ ಪೀಟರ್ ತ್ರೀ ಫಸ್ಟ್ ಪೀಟರ್ ತರ್ಡ್ ಚಾಪ್ಟರ್ ಯಾರೇ ನಿಮ್ಮ ನಂಬಿಕೆಗೆ ಕಾರಣ ಕೇಳಿದ್ರೆ ಅದೇನ್ರಿ ಉತ್ತರ ಕೊಡಕ್ಕೆ ಅಂತ ಹೇಳ್ತಾರೆ ಹಾ ರೀ ಸಿದ್ಧವಾಗಿರ್ಬೇಕು ಅಂತ ಹೇಳ್ತಾರಲ್ಲ ಮೊದಲನೇ ಪತ್ರ ನೋಡಿ ಇದ್ರಿ ಮೊದಲನೇ ಪತ್ರ ತ್ರೀ ಫಸ್ಟ್ ಪೀಟ ತ್ರೀ ಅವರ ಅವರ ಬೆದರಿಸುವಿಕೆಗೆ ಅಷ್ಟೇ ಮೊದಲನೇ ಪೇತ್ರ ಮೂರು ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳಪಡದೆ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರ್ ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ ನೋಡ್ರ ಯಾವಾಗ ಏನಾಗಿರ್ಬೇಕವಾಗಿರ್ಬೇಕು ಅಲ್ರ ಕ್ರಿಶ್ಚಿಯನ್ಸೇ ಏನು ಮಾಡ್ಬಿಡ್ತಾರೆ ಏನು ಮಾತಾಡ್ಬಿಡ್ತಾರೆ ಅಲ್ರ ನೀವು ನಮ್ಮ ಚಾರ್ಲ್ಸ್ ಡಾರ್ವಿನ್ ಅಂತ ಅವರು ಅವ್ರು ಕ್ರಿಶ್ಚಿಯನ್ಸೇ ಅದರ ಚಾರ್ಲ್ಸ್ ಡಾರ್ವಿನ್ ಅಂದ್ರೆ ನೋಡ್ಬೇಕು ಕ್ರೈಸ್ತನ ಹೆಸರು ಆದರೂ ಕೂಡ ನೋಡ್ಬೇಕಾರೆ ಪಾಪ ಅವ್ರು ಏನು ಮಾಡ್ತಾರೆ ಬೈಬಲ್ ವಿರುದ್ಧವಾಗಿ ಏನು ಮಾಡ್ತಾರೆ ಮಂಗನಿಂದ ಮಾನವ ಅಂತ ಹೇಳ್ತಾರೆ ಅಲ್ಲಪ್ಪ ಮಣ್ಣಿಂದ ಮಾನವ ಅಂತಂದ್ರೆ ಉಲ್ಟಾನೆ ಏನು ಮಾಡ್ತಾರೆ ತಿರ್ಸ್ ಹೇಳ್ತಾರೆ ಅಂದ್ರೆ ಅಂದ್ರೆ ಕ್ರಿಶ್ಚಿಯನ್ಸ್ ಹೃದಯವಾಗಿ ಬೋಧನೆ ಮಾಡ್ತಾ ಇರಬೇಕು ನಾವು ಅದಕ್ಕೆ ಏನು ನೋಡ್ಕೋ ಸರಿಯಾದ ರೀತಿಯ ಉತ್ತರ ಕೊಡೋಕೆ ಏನಾಗಿರ್ಬೇಕು ಉತ್ತರ ಕೊಡ್ತಿರೋ ಬಿಡ್ತಿರೋ ಅಟ್ಲೀಸ್ಟ್ ನಮ್ಮ ನಂಬಿಕೆಗೆ ಹೃದಯದಲ್ಲಿ ದೃಢವಾದ ನಂಬಿಕೆಗೆ ನಾವೇನಾಗಿರ್ಬೇಕು ಒಳ್ಳೆ ರೀತಿ ಸ್ಟಡಿ ಮಾಡಿರ್ಬೇಕು ಅಲ್ದರ ಆಮೇಲೆ ನೋಡಿ ಇವತ್ತು ನಾವು ಯಾವ ಕಾಲದಲ್ಲಿ ಇದ್ದೀರಿ ಅಂದ್ರೆ ಯೇಸು ಕ್ರಿಸ್ತು ಎಡ್ಡೆಲ್ಲಿ ಬಂದು ನಮಗೆ ಬಲವಾಗಿರೋಂಥ ಗಟ್ಟಿಯಾದ ಆಹಾರ ಏನ್ ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಅಲ್ವ ಹಂಗಾರೆ ಅವ್ರು ಕೊಡೋ ವಾಕ್ಯ ಅವ್ರು ಕೊಡೋಂಥ ಆಹಾರ ನಮ್ಗೆ ಹೆಂಗಿರ್ತಾರೆ ಒಳ್ಳೆ ಬಡ ಕೊಡಂಥದ್ದು ಏನಾಗಿರ್ತಾರೆ ಆರ್ತಾರೆ ಅಲ್ವರ ಅದರಿಂದ ಇದನ್ನ ಸ್ಟಡಿ ಮಾಡ್ಬೇಕ್ರೆ ಏನ್ ಹೇಳ್ತಾರೆ ನಮ್ಮ ಸಹೋದರ ಅಂತಂದ್ರೆ ಇಲ್ಲಿ ಇದನ್ನ ನಾವು ಯಾವ ರೀತಿ ಸ್ಟಡಿ ಮಾಡೋಣ ಅಂತಂದ್ರೆ ವಾಕ್ಯದ ಮುಖಾಂತರ ಸ್ಟಡಿ ಮಾಡಿ ಇದು ಲಾಸ್ ಆಫ್ ನೇಚರ್ ಏನ್ರಿ ದೇವರು ಒಂದು ಏನ್ರಿ ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ಇಟ್ಟಿರೋಂಥ ಒಂದು ನಿಯಮಗಳ ಅನುಸಾರವಾಗಿ ಏನಿದೆ ಇದು ಇದು ಇದೆ ಅಂತ ಏನು ಮಾಡ್ತಾರೆ ಏನ್ ಏನಪ್ಪ ಏನಪ್ಪಾ ಲಾಸ್ ಆಫ್ ನೇಚರ್ ಅಂತಂದ್ರೆ ನೇಚರ್ ಗೆ ಏನಿದೆ ವಾತಾವರಣಕ್ಕೆ ಏನಂತಾರೆ ನೇಚರ್ಗೆ ಸ್ವಾಭಾವಿಕವಾಗಿ ಅಂತ ಹೇಳ್ತಾ ಹೋಗೋದ್ರೆ ಅದಕ್ಕೇನಿದೆ ಕೆಲವೊಂದು ನಿಯಮಗಳೇನಾಗಿದೆ ಇದೆ ಅದರ ಎಕ್ಸಾಂಪಲ್ ಅದರ ಇವಾಗ ಹೊಟ್ಟೆ ಹಸಿಯದ್ನ ಯಾರ ತಡೆಯದ ಹೊಟ್ಟೆನೇ ಹಸಿಬಾರ್ದಪ್ಪ ಅಂತ ಯಾರಾದ್ರೂ ಏನಾರ ಕಣ್ಣಿಡಿಬೋದಾ ಆತರ ಅದನ್ನ ಇಲ್ಲ ಮಾಡಲ್ಲ ಏನ್ ಮಾಡಕ್ಕಾಗಲ್ಲ ತಡಕಾಗಲ್ಲ ಅದರ ಅದು ಏನ್ರಿ ಇಂಪಾಸಿಬಲ್ ಅದರ ಅದಕ್ಕೆ ಮಿಲಿಟರಿಲ್ ಕೂಡ ಏನು ಗೊತ್ತ ಮಾಡವ್ರೆ ಮಿಲಿಟರಿಲ್ ಕೂಡ ಅದಕ್ಕೆ ಏನ್ ಕಂಡು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರೆಮಿಡಿ ಕಂಡು ಹಿಡಿದಿಲ್ಲ ಯಾಕೆಂದರೆ ಈ ಮಿಲಿಟ್ರೀಲಿ ಏನು ಮಾಡ್ತಾರೆ ಎಷ್ಟೋ ಜನ ಸೋಲ್ಜರ್ಸ್ಗಳನ್ನ ರಿಮೋಟ್ ಪ್ಲೇಸಿಗೆ ಕಳಿಸ್ಬಿಡ್ತಾರೆ ಡೆಸರ್ಟು ಅಲ್ಲರ ಇಲ್ಲಾಂದರೆ ಬೆಟ್ಟ ಗುಡ್ಡಗಳಲ್ಲಿ ಅದರ ಬಿಟ್ಟು ಹೋಗ್ಬಿಡ್ತಾರೆ ಅದರ ಏನೋ ಏನೋ ಎಮರ್ಜೆನ್ಸಿ ಇದ್ದರೆ ಅಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಎಲೆ ಕಟ್ಟು ಡ್ರಾಪ್ ಹೋಗ್ಬಿಡ್ತಾರೆ ಅದರ ಅವರೇನೋ ಅಡುಗೆ ಸಾಮಾನ ತಗೊಂಡು ಊಟ ಮಾಡೋಕ್ಕೆ ಅದರ ಹೊಟ್ಟೆ ಪಾಡು ಹೊಟ್ಟೆ ಅಷ್ಟೇ ಅಷ್ಟಿದೆ ಅದಕ್ಕೇನು ಮಾಡ್ಬಿಡ್ತಾರೆ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ ರೀ ಟ್ಯಾಬ್ಲೆಟ್ ಟ್ಯಾಬ್ಲೆಟಲ್ಲಿ ಮಾಡಬೇಕು ಹಾಂ ಜೀವನ ನಡೆಸ್ಬೇಕು ಅಂದರೂ ಟ್ಯಾಬ್ಲೆಟ್ ಏನು ಕೊಡ್ತಾರೆ ಉದ್ದೇಶ ಅಂದರೆ ನಮಗೆ ಹೊಟ್ಟೆ ಏನಾಗಿದೆ ಅದು ಅದು ಹಸಿವು ನ್ಯಾಚುರಲ್ಲು ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ ಅದರ ಅದನ್ನು ತಡೆಗಟ್ಟಕಾಗಲ್ಲ ಆಮೇಲೆ ಇವಾಗ ಬಿಸಿಲು ಬಂದರೆ ನಮ್ಗೆ ಏನು ಬರ್ತಾರೆ ಬೆವರು ಬಂದೇ ಬರ್ತಾರೆ ಬೆವರು ಬರದೇ ರೀತಿ ತಡೆಕಾಯ್ತದ ಇಲ್ಲ ಹಂಗಾರೆ ಪರ್ಮೆಂಟ್ ಆಗಿ ಎ ಸಿ ರೂಮಲ್ಲಿ ಕೂತಿರ್ಬೇಕು ಆದರೆ ದಿಟ್ಸ್ ಸಮಥಿಂಗ್ ನೇಚರ್ ಅದೇ ನ್ಯಾಚುರಲ್ ರೀ ಅದು ಅದು ಏನು ಮಾಡೋಕ್ಕಾಗಲ್ಲ ಅಲ್ಲರ ಇವಾಗ ಏನು ರೀ ನಮಗೆ ಹೊಗೆ ಏನ ಬಿತ್ತೋ ಧೂಳು ಬಿತ್ತು ಅಂದ್ರೆ ನಮ್ಗೆ ಏನಾಗ್ತದೆ ಒಂದು ಶೀನ್ ಬರ್ತದೆ ಅದನ್ನ ತಡೆಕ್ ಆಯ್ತದ ತಡೆಕ್ಕಾಗಲ್ಲ ಗಂಟಲ್ ಇನ್ಫೆಕ್ಷನ್ ಆದರೆ ಕೆಮ್ಮು ಬರ್ತದೆ ತಡೆಕಾಯ್ತದಾ ತಡೆಕ್ ಆಗಲ್ಲ ಅದ್ರ ಚೆನ್ನಾಗಿ ನೀರು ಕುಡಿದ್ರೆ ನಮ್ಗೆ ಏನಕ್ಕೆ ಅರ್ಜೆಂಟ್ ಆಗ್ತದೆ ಏನ್ರಿ ಹಾ ಇಸ್ ಸಮಥಿಂಗ್ ನೇಚರ್ ನ್ಯಾಚುರಲ್ ಆಗಿ ಬಂದಿರೋದು ಅದನ್ನ ಯಾರು ತಡೆದಿಕ್ಕೇನಿಲ್ಲ ಸಾಧ್ಯ ಇಲ್ಲ ಅದೇ ರೀತಿ ಈ ಒಂದು ಏನ್ರಿ ತಾಯಿ ಗರ್ಭದಲ್ಲಿ ಮಗು ಹುಟ್ಟೋದು ಕೂಡ ಏನ್ರಿ ಅದು ನೇಚುರಲ್ ಫಿಕ್ಸ್ ಆಗಿದೆ ದೇವ್ರು ಫಿಕ್ಸ್ ಮಾಡ್ಬಿಟ್ಟವ್ರಿ ಅದನ್ನ ಯಾರು ಏನಿಲ್ಲ ರೀ ಸಾಧ್ಯ ಇಲ್ಲ ಯಾರಾದ್ರೂ ಬಂದ್ಬಿಟ್ಟು ಮೂರು ತಿಂಗಳು ಮಕ್ಳು ಇರ್ತದ ಹಾ ಮೂರು ತಿಂಗ್ಳು ಮಕ್ಳಿಗೆ ತಗೊಂಡ್ ಥಿಯೋರಿ ಕಂಡಿಡಿದವರ ಟೆಕ್ನಾಲಜಿ ಕಂಡಿಡ್ದವ್ರ ಇಲ್ಲ ರೀ ದೇವ್ರು ಫಿಕ್ಸ್ ಮಾಡಿಬಿಟ್ಟಾರೆ ಎಷ್ಟು ಡೇಸ್ ಇರಬೇಕು ಎಷ್ಟು ಮಂತ್ಸ್ ಇರಬೇಕು ನೈನ್ ಮಂತ್ಸ್ ಏನಾಗಿರ್ಬೇಕು ಆಲ್ಮೋಸ್ಟ್ ಟೂ ಸೆವೆಂಟಿ ಡೇಸ್ ಏನಾಗಿರ್ಬೇಕು ತಾಯಿ ಗರ್ಭದಲ್ಲಿ ಅವರ ಇರಬೇಕು ಅಂತ ದೇವ್ ಫಿಕ್ಸ್ ಮಾಡ್ಬಿಟ್ಟವ್ರೆ ಅದನ್ನ ಏನ್ ಮಾಡೋಕ್ಕಾಗಲ್ಲ ಯಾರು ಬದಲಾಯಿಸ ಸಾಧ್ಯ ಹಾಗೆ ಇದನ್ನ ಕ್ರಿಸ್ತನ ಒಂದು ಜೀವಿತದಲ್ಲಿ ಹೇಗ್ ಅಂತ ನಾವೇನ್ ಮಾಡಣ ಅಲ್ದರ ಇವತ್ತು ಲೋಕದಲ್ಲಿ ನಡೆಯುವಂಥ ವಿಚಾರಗಳು ಅಂದ್ರ ನ್ಯಾಚುರಲ್ ಆಗಿರೋಂಥ ವಿಚಾರ ಸೈಂಟಿಫಿಕ್ ಆಗಿ ಮತ್ತೆ ವಾಕ್ಯದ ಮುಖಾಂತರ ಮಾಡೋಣ ಕ್ಲೀನ್ ಆಗಿ ಎಲ್ಲ ಕಂಪೇರ್ ಮಾಡೋಣ ನಾವೇ ಮಾಡೋಣ ಓದೋಣ ಅಂತ ಹೇಳ್ತಾರೆ ಓಕೆನಾ ಸರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರ ಮ್ಯಾಗಿಸ್ಟರ್ ಓದ್ತೀರಾ ರೋಮನ್ ಕ್ಯಾಥೋಲಿಕ್ ಸಭೆಯು ಮರಿಯಳ ದಿ ಮ್ಯಾಕ್ಯುಲೇಟ್ ಕಾನ್ಸ್ಟಿಟ್ಯೂಷನ್ ನಿಷ್ಕಳಂಕವಾದ ಗರ್ಭಧಾರಣೆ ಎಂಬ ತಮ್ಮ ಸಿದ್ಧಾಂತದ ಮೂಲಕ ಕರ್ತನ ತಾಯಿಯಾದ ಮರಿಯಳ ಮೇಲೆ ಆಕೆಯು ನಿಷ್ಕಳಂಕಳು ನಿರ್ಮಲಳು ನಿರ್ದೋಷಿಯೂ ಆಗಿದಳೆಂಬ ನಂಬಿಕೆಯುಂಟು ಮಾಡುವ ಪ್ರಯತ್ನ ಮಾಡುತ್ತಿದೆ ಮತ್ತು ಈ ರೀತಿಯಲ್ಲಿ ಅದು ಯೇಸು ಕ್ರಿಸ್ತನು ನಿರ್ಮಲವಾಗಿ ಜನಿಸಿದನು ಹಾಗೂ ಆತನು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವನು ಎಂದು ರುಜುಮಾತು ರುಜುವಾತು ಪಡಿಸಲು ಬಯಸುತ್ತದೆ ಆದರೆ ಇದು ನಮ್ಮ ಸಮರ್ಥನೆಯಲ್ಲ ಆದಮನ ಸಂತತಿಯ ಇತರ ಸದಸ್ಯರ ಅರ್ಥದಲ್ಲಿಯೇ ನಮ್ಮ ಕರ್ತನ ತಾಯಿಯು ಸಹ ಅದರ ಸದಸ್ಯಳು ಎಂಬುದನ್ನು ನಾವು ಒಪ್ಪುತ್ತೇವೆ ಆಕೆಯ ಜೀವಿತವು ಅದಮ್ಮನ ಸಂತಾನದಿಂದ ಬಂದದ್ದು ಹೀಗಾಗಿ ಆಕೆಯು ಸಹ ಮಾನವ ಬಲಹೀನತೆಗಳನ್ನು ಮತ್ತು ದೋಷಗಳನ್ನು ವಂಶ ಹೊಂದಿದವಳು ಮತ್ತು ಯಾವ ತಡೆಯೂ ಇಲ್ಲದೆ ಆಕೆ ಇತರರಂತೆ ಮರಣ ಶಿಕ್ಷೆಗೆ ಒಳಗಾದವಳು ಆದರೆ ಮನುಷ್ಯನಾದ ಏಸುವು ಇವುಗಳೆಲ್ಲವುಗಳಿಗೂ ವರ್ತನಾಗಿದ್ದಾನೆ ಆತನೊಬ್ಬನು ಮಾತ್ರವೇ ಈ ರೀತಿಯಾಗಿ ವರ್ತನ ಹೊರತಾಗಿರುವವನು ಎಂಬುದನ್ನು ನಾವು ಸಮರ್ಥಿಸಿ ಹೇಳುತ್ತೇವೆ ಹ್ಮ್ ಅದರ ಸಿ ಪ್ರಶ್ನೆ ರೋಮನ್ ಕ್ಯಾಥಲಿಕ್ ಕೇಳಿ ನೋಡಿ ಕೊಡ್ತಾರ ಗೊತ್ತಾ ಸ್ಟ್ರೈಟ್ ಫಾರ್ವರ್ಡ್ ಉತ್ತರ ಅದರ ಏನ್ರಿ ಎಂತ ಜನಗಳಿಗೆ ಏನಾಗ್ಬಿಡ್ಬೇಕಿದ್ವು ಓ ಕರೆಕ್ಟ್ ಅಪ್ಪ ಹೌದು ಏನು ಅಂದ್ರೆ ಸರ್ ಯೇಸು ಕ್ರಿಸ್ತಿ ಹೆಂಗಿ ಸರ್ ಪರಿಶುದ್ಧವಾಗಿ ಹುಟ್ಟಿದ್ರು ಅವರು ನಮ್ಮ ಪಾಪಗಳನ್ನ ಹೆಂಗ್ ಒತ್ಕೊಂಡ್ರು ಅಂತಂದ್ರೆ ಅವರು ಮರಿಯಾಳ್ ಗರ್ಭದಲ್ಲಿ ಏನಾಗಿದ್ದು ಜನ್ಮ ತಗೊಂಡಿದ್ದು ಯಾಕೆ ಅಂತಂದ್ರೆ ಮರಿಯಾಳು ಏನಾಗಿದ್ದಾಳೆ ಪರಿಶುದ್ಧಳು ಅದರ ದೇವರ ದೃಷ್ಟಿಯಲ್ಲಿ ಏನ್ರಿ ಅವಳು ಯೋಗ್ಯಳು ದೇವರ ದೃಷ್ಟಿಯಲ್ಲಿ ಏನ್ ಕಂಡ್ರಂತೆ ಅವರು ಹ ಏನ್ ದೇವರ ಬಂದು ಅನುಗ್ರಹನ ಏನ್ ಮಾಡ್ದವ್ರು ನೋಡಿದ್ರು ದೇವ್ರು ಯಾಕೆ ಮರಿಯಣ್ಣ ಆಯ್ಕೆ ಮಾಡ್ಕೊಡ್ರ ಅಂತಂದ್ರೆ ಎಷ್ಟೋ ಜನ ಸ್ತ್ರೀಗಳಿದ್ರು ಅರೆ ಮರಿಯಾಳು ಮಾತ್ರ ಏನಾಗಿದ್ಲು ಪಾಪ ಇಲ್ದಿರೋ ರೀತಿಲಿ ಇದ್ಲು ಅದಕ್ಕೆ ಕ್ರಿಸ್ತನ್ನ ಅವ್ರ ಮುಖಾಂತರ ಏನ್ ಮಾಡಿರೋ ಜನ್ಮ ಕೊಟ್ಟಿರೋದು ಅದರಿಂದ ಏಸುಕು ಶೇಂಗೆ ಪಾಪ ಇಲ್ದಿರ ಹುಟ್ಟಕ್ಕೆ ಸಾಧ್ಯ ಅಂದ್ರೆ ತಾಯಿ ಪಾಪ ಇಲ್ದಿರೋ ಇದ್ರು ಅದಕ್ಕೆ ಮಗ ಮಗ ಏನ್ ಮಾಡ್ಬಿಟ್ಟು ಪಾಪ ಇಲ್ದಾರ ಊಟ್ಬಿಟ್ರು ಅಂತ ಏನು ಮಾಡೋದ ಸಿಂಪಲ್ ಆಗ ಮಾಡ್ತಾರೆ ಉತ್ತರ ಕೊಡ್ ಮುಗಿಸ್ಬಿಡ್ತಾರೆ ಅಲ್ದ್ರ ಇವಾಗ ಸತ್ಯವೇದನ ಏನು ಓದಿರೋ ವ್ಯಕ್ತಿಗೆ ದೇವರು ಯೋಜನೆ ಏನ್ರಿ ಏನು ಗೊತ್ತಿರೋಂಥ ವ್ಯಕ್ತಿಗೆ ಫಸ್ಟ್ ಆಫ್ ಆಲ್ ಲೋಕದಲ್ಲಿ ಪಾಪ ಹೇಗೆ ಬಂತು ಅಂತ ಗೊತ್ತಿಲ್ಲದರ ವ್ಯಕ್ತಿಗೆ ಈ ಉತ್ತರ ಹೆಂಗಿದೆ ಹಾ ಕರೆಕ್ಟ್ ಹೌದಪ್ಪ ಹಿಂಗೆ ನಮ್ಮ ಹಿಂದ ನಾಯ ಮಾಡ ಎಲ್ಲ ಗುಣಗಳನ್ನ ಹೊಂದ್ಕೊಂಬಿಟ್ಟು ಏನ್ರಿ ತಂದೆ ಗುಣಗಳೆಲ್ಲ ಮಕ್ಳಿಗೆ ಬಂದ್ಬಿಡ್ತು ಅದಿತ್ರ ಏನಾಗ್ಬಿಟ್ಟಿದೆ ಯೇಸು ಕ್ರಿಸ್ತು ಕೂಡ ಓ ತಾಯಿಂದ ಬಂದ್ಬಿಟ್ಟವ್ರೆ ಅಂತ ಏನ್ ಮಾಡುದು ಸಿಂಪಲ್ ಎಲ್ಲರೂ ಸೈಲೆಂಟ್ ಆಗಿ ಒಪ್ಕೊಂಡ್ಬಿಡ್ತಾರೆ ಅಲ್ಲರ ಸರಿ ಅದಕ್ಕೆ ಏನ್ರಿ ಎಷ್ಟೋ ಪ್ರೂಫ್ ಕಳೆನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಹೆಂಗಂತಂದ್ರೆ ಇವಾಗ ಯೇಸು ಕ್ರಿಸ್ತು ಮೊದಲನೇ ಸ್ಥಿತಿಗೆ ಆ ಅದ್ಭುತ ಮಾಡ್ಬೇಕಾರೆ ಹಾ ಯೇಸು ಕ್ರಿಸ್ತು ಅದ್ಭುತ ಯಾವ್ದು ಮೊದಲನೇ ಅದ್ಭುತ ಯಾರು ಮಾಡಿದ್ದೆ ಯೇಸು ಕ್ರಿಸ್ತು ಗೊತ್ತಾ ಯಾರದೇ ಮಾಡ ಎಂಬ ಊರ್ನಲ್ಲಿ ಮದ್ವೆ ಮಾಡಿಸಿದ್ದು ಅಲ್ಲಿ ನೋಡ್ರಾ ಮಾಡ ನೀರ್ಶ ಮಾಡ ಅದಕ್ಕೆ ಏನ್ರಿ ಯಾರ ರೋಮನ್ ಕ್ಯಾಥಲಿಕ್ ಮದ್ವೆಗ್ ಹೋಗ್ಬಿಟ್ರಿ ಅಂತೀನಿ ಫಸ್ಟ್ ಮದ್ವೆ ಹಾಕೋ ಮುಂಚೆ ಏನ್ ಕೊಡ್ತಾರ ಗೊತ್ತಾ ಒಗ್ ಕೊಡ್ತಾರ ಒಡೀರಿ ಕುಡಿರಿ ಕುಡೀರಿ ಕುಡಿ ಕುಡಿರಿ ಯಾಕೆ ಅಂತಂದ್ರೆ ನೋಡ್ರಿ ನೀವು ಫುಲ್ ಟೈಟ್ ಆಗಿ ಓ ಯೇಸು ಕಿಸು ಬೆಸ್ಟ್ ವೈನ್ ಕೊಟ್ರು ಲೋಕಲ್ ವೈನ್ ಅಲ್ಲ ನಾವು ನಾವೊಂದ್ಸತಿ ಹೋಗ್ಬಿಟ್ಟಿದ್ದೆ ನೋಡಪ್ಪ ಅಂತೀನಿ ವೈನ್ ವೈನ್ ಆಮೇಲೆ ನೋಡಿದ್ರಿ ಇದು ಕತೆ ಏನ್ ಕತೆ ಅದೇ ಏಸು ನೋಡ್ರ ವೈನ್ ಪಾರ್ಟಿ ಮಾಡ್ತಾರೆ ಅದ್ಗೆ ಎಂತ ಏನ್ ಬೇಕಾರ ಮಿಸ್ ಮಾಡ್ಕೊಟ್ರಿ ದಯವಿಟ್ಟು ವೈನ್ ಪಾರ್ಟಿಗೆ ಬಂದ್ಬಿಡಿ ಎಲ್ಲಾ ಬೈಬಲ್ ನ ತೆಗೆದಿ ಮಾಡೋದು ತೆಗದ ಹೇಳ ಏಸು ಕಸಿ ಎಣ್ಣೆ ಹೊಡಿದ್ರಿ ಕೊಟ್ರ ಅಯ್ಯೋ ಏನ್ ಮಾಡ ನೋಡ್ರಿ ಅವ್ರಿಗೆ ಆಮೇಲೆ ಕುಸು ಅದು ಆಕ್ಚುಲಿ ಮಾಡ್ತಾ ಇಲ್ವ ಅದ್ಭುತ ಅದ್ಭುತ ಯೇಸುಕುಸು ಹೇಳ್ತಾರೆ ನನ್ ಟೈಮ್ ಇನ್ನ ಬಂದಿಲ್ವಲ್ಲ ಅಂತ ಹೇಳ್ತಾರೆ ಆದ್ರೂ ತಾಯಿ ಹೇಳಿರೋದಿಂದ ಏನ್ ಮಾಡ್ತಾರೆ ಮಗ ಕೆಲ್ಸಾನ ಮಾಡುದು ತಾಯಿ ತಾಯ್ತಾನೆ ಇಂಪಾರ್ಟೆಂಟ್ ಎಲ್ಲ ಮಗ ಏನು ಮಗನ್ ನೋಡಿದ್ಯಾ ಮಗ ಅಯ್ಯೋ ಕೇಳ್ತಾ ಇರಲ್ಲ ಅಮ್ಮ ಹೇಳಿರೋದನ್ನ ಮಗ ಏನ್ ಮಾಡ್ಬಿಟ್ರ ಓ ಕೇಳ್ಬಿಟ್ರು ಅಂದ್ರೆ ಅಮ್ಮನೇ ಇಂಪಾರ್ಟೆಂಟ್ ನೋಡ್ರ ಅಮ್ಮ ಅದಕ್ಕೆ ತಾನೇ ಪರಿಶುದ್ಧವಾಗಿರಕ್ ಸಾಧ್ಯ ಮಗನ ಮಗ ಉಟ್ಬಿಡ್ತಾರ ಅಮ್ಮನ ಮತ್ ಕೇಳಿದ್ರು ಅಂತಂದ್ರೆ ಅಮ್ಮ ಏನಾಗಿದ್ರೆ ಮಗನ್ ದೊಡ್ಡವರು ಅಲ್ವರಾ ಅಂತ ಈ ರೀತಿ ಏನ್ ಮಾಡೋದು ಅಪ್ರೂವ್ ಮಾಡ್ಬಿಟ್ಟು ಏನ್ರಿ ಮರ್ಯಾಲ ಏನ್ ಮಾಡೋದು ಓ ಶಿಸ್ ಇಮ್ಯಾಕ್ಯುಲೇಟ್ ಇಮ್ಯಾಕ್ಯುಲೇಟ್ ಏನ್ರಿ ಯಾರು ಒಂದು ಟಚ್ ಇಸ್ ವೆರಿ ಪ್ಯೂರ್ ಅನ್ನಂಗೆ ಅಲ್ದರ ಸ್ಪಾಟ್ಲೆಸ್ ಪರ್ಫೆಕ್ಟ್ ಅಲ್ವರ ಏನ್ರಿ ಇಮ್ಯಾಕ್ಯುಲೇಟ್ ಅಂತ ಬೇನ್ ಮಾಡೋ ಅವ್ರಿಗೆ ಅದ್ಗೆ ಇಮ್ಯಾಕ್ಯುಲೇಟ್ ಮೇರಿ ಅಂತ ಏನ್ ಮಾಡೋದು ಅವ್ರಿಗೆ ಅದಕ್ಕೆ ಅವ್ರಿರ್ತೀನಿ ನಮ್ಮ ರೋಮನ್ ಕ್ಯಾಥಲಿಕ್ ಹೆಣ್ಮಕ್ಳಿಗೆಲ್ಲ ನೋಡಿದೀರಿ ಎಲ್ಲ ಏನ್ ಮಾಡ್ಬಿಡ್ತಾರೆ ಮೇರಿ 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 ಅಂತ ಹೆಸರು ಕಟ್ಬಿಡ್ತಾರೆ ಇಲ್ಲದರ ಆದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಎಸುಗಳು ಹಾಂ ಯಾಕೆ ಏನು ರೀ ಇದು ಏನು ರೀ ಒಂದು ಒಂಥರ ತುಂಬ ಅಮೂಲ್ಯವಾದದ್ದು ಅಂತ ಯಾಕೆ ಮರೆಯಲು ಏನಾಗಿದೆ ಪಾಪನೇ ಇಲ್ಲ ಅಂತ ನೀವು ವ್ಯವಸ್ಥೆ ಮಾಡ್ರಿ ಇದು ಇವಾಗ ಇವ್ರು ಹೇಳೋಂಥ ಥಾಟ್ ನಮ್ಮ ಸತ್ಯವೇದ್ದು ಸೂಟೇಬಲ್ ಆಗಿದೆಯಾ ಅಂತ ನಾವೇನು ಮಾಡೋದು ಥಿಂಕ್ ಮಾಡೋದು ಇವಾಗ ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಜ್ಞಾನ ಬುದ್ಧಿ ಬಂದಿದ್ದು ಯಾಕೆಂದರೆ ನಾವು ಬಯಲು ಸ್ಟಿ ಎಲ್ಲ ಮಾಡಿದಿರಿ ಬೇಸಿಕ್ ಕ್ಲಾಸ್ ಎಲ್ಲ ಕೇಳಿದ್ರೆ ನಮಗೆ ಕ್ಲೀನ್ ಆಗ ಗೊತ್ತಾಗಿದೆ ಫಸ್ಟ್ ಕ್ಲಾಸ್ ಎಲ್ಲ ನಾವ್ ನೋಡಿದಿರಿ ರ್ಯಾನ್ಸಮ್ ನೋಡಿದಿರಿ ಅದರ ಲೋಕದಲ್ಲಿ ಪಾಪ ಹೆಂಗ್ ಬಂತು ನಮ್ಮ ನಮ್ಗೆಲ್ಲ ಪಾಪ ಬಂದಿದೆಯಲ್ಲ ಈ ಪಾಪ ಹೇಗ್ ಬಂತು ನಮ್ಗೆ ನೋಡ್ರಿ ಎಷ್ಟ್ ಕ್ಲೀನ್ ಆಗಿ ಹೇಳ್ತೀರಾ ಟಕ 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 ಅಂತ ಅದರ ಸ್ಕೂಲ್ ಅಲ್ಲಿ ಎರಡೆಡ್ಲಾ ಅಂತಂದ್ರೆ ಟಕ್ಕ ಅಂತ ಏನ್ ಮಾಡ್ತಾರೆ ನಾಲ್ಕು ಅಂದಾಗ ನೀವ್ ಏನ್ ಮಾಡ್ತೀರ ಆದಾಮಿಂದು ಬಂತು ಅಂತ ಹೇಳ್ತಾರೆ ಇದನ್ನೇ ಹೋಗಿ ಬೇರೆ ಸಭೆಯಲ್ಲಿ ಕೇಳಿ ಪಾಪ ಹೆಂಗ್ ಬಂತು ಅಂದ್ರೆ ಏನ್ ಮಾಡ್ತಾರೆ ಅವ್ರೇ ಅವನ್ ಕತೆ ಹೇಳ್ತಾರೆ ಕಳ್ತನ ಮಾಡ್ಬಿಟ್ಟ ಸಾರ್ ಮೋಸ ಮಾಡ್ಬಿಟ್ಟ ಸಾರ್ ಕೊಲೆ ಮಾಡ್ಬಿಟ್ಟ ಸಾರ್ ಅಂತ ಅಲ್ವರ ಇವ್ ನಮ್ಮ ಮಕ್ಳು ಏನ್ ಮಾಡ್ತಾರೆ ದೇವ್ರ ಮಕ್ಳು ಕರೆಕ್ಟಾಗೇ ವಾಕಿದ ಮುಖ ಅಂತ ಹೇಳಿದ್ರ ಆದಾಮ್ ಇಂದೇನಾಯ್ತು ಬಂತು ಅಲ್ವರ ಸರಿ ಈಡೇನ್ ತೋಟದಲ್ಲಿ ತಪ್ಪು ಮಾಡಿದ್ದ ಅವನು ಶಿಕ್ಷೆ ಕೊಡ್ಬೇಕಾಗಿದ್ ಅವನ್ಗೆ ದೇವ್ರು ಏನಕ್ಕೆ ಎಲ್ಲರ ಮೇಲೆ ಕೊಟ್ರು ಅಂದ್ರೆ ದೇವ್ರ ಚೆನ್ನಾಗಿ ಗೊತ್ತಿತ್ತು ಆದಾಮ್ ಯಾವ ರೀತಿ ಅನುಭವ ಇಲ್ದರ ತಪ್ಪು ಮಾಡಿದ್ದಾನೋ ನೆಕ್ಸ್ಟ್ ಅವ್ರು ಬರೋಂತ ಮಕ್ಳೆಲ್ಲ ಏನ್ ಮಾಡ್ತಾರೆ ಖಂಡಿತ ಹಂಗೆ ಸರಿ ಮಾಡೇ ಮಾಡ್ತಾನೆ ಅಂತ ಅದಕ್ಕೆ ದೇವ್ರೇನ್ ಮಾಡಿದ್ರು ಸರಿಯಪ್ಪ ನೀವೇನ್ ಮಾಡಿದ್ರಿ ಆದಾಮ್ನಲ್ಲಿ ಅನುಭವನೇನ್ ಮಾಡಿ ನೀವು ಪಡ್ಕೊಂಡ್ ಬನ್ರಿ ಅಂತ ಏನ್ ಮಾಡ್ತಾರ ಆದಾಮ್ನಲ್ಲಿ ಎಲ್ಲಾರ್ದು ಮರಣಕ್ಕೆ ಏನ್ ಮಾಡ್ತಾರೆ ಕೊಡ್ತಾರೆ ಹಂಗ್ರೆ ನಮಗೆ ಪಾಪ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಸ್ವಂತ ಪಾಪ ಅಲ್ಲ ಆದಾಮಿಂದ ಇಂದ ಬಂದಿರಂತ ಪಾಪ ನೋಡಿ ಓದನ ರೋಮಾಪುರದಲ್ಲಿ ಐದನೇ ಅಧ್ಯಾಯ ಹನ್ನೆರಡು ಮತ್ತೆ ಹದಿಮೂರನೇ ವಾಕ್ಯ ರೋಮಾಪುರದಲ್ಲಿ ಐದನೇ ಅಧ್ಯಾಯ ಹನ್ನೆರಡು ಮತ್ತೆ ಹದಿಮೂರನೇ ವಾಕ್ಯ ಈ ವಿಷಯ ಹೇಗೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪಯಿಂದ ಮರಣವು ಲೋಕದೊಳಗೆ ಸೇರಿದವು ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಪಾಪವು ಪಾಪದ ಮುಖಾಂತರ ಏನ್ ಬಂದಂತೆ ಮರಣವು ಲೋಕದಲ್ಲಿ ಪ್ರವೇಶಿಸಿತು ಆಮೇಲೆ ಎಲ್ಲಾರು ಪಾಪ ಮಾಡಿದ್ದರೆ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಪಾಪ ಮಾಡಿ ಎಲ್ಲಾರು ಪಾಪ ಮಾಡಿದ್ರಿಂದ ಹೀಗೆ ಎಲ್ಲರ ಮೇಲೆ ವ್ಯಾಪಿಸಿತು ಏನಿದು ಎಲ್ಲಾರು ಪಾಪ ಮಾಡಿದ್ರಿಂದ ಏ ಎಲ್ಲ ಪಾಪ ಬಿಟ್ರಂಗ ಪಾಪ ಮಾಡಿದ್ಕೆ ಎಲ್ಲರಿಗೂ ಮರಣ ದಂಡನೆ ಅಂದ್ರೆ ಎಲ್ಲರಿ ಈ ವಾಕ್ಯ ಇದರ್ಥ ನೆಕ್ಸ್ಟ್ ವಾಕ್ಯದಲ್ಲಿ ಕೊಡ್ತಾರೆ ಹೇಗೆ ಅಂತಂದ್ರೆ ಈ ಮರಣ ಎಲ್ಲರ ಮೇಲೆ ಹೆಂಗೆ ವ್ಯಾಪಿಸ್ತು ಅಂತಂದ್ರೆ ಒಬ್ಬೊಬ್ರು ಮಾಡಿದಂತ ಇಂಡಿವಿಜುವಲ್ ಪಾಪ ಅಲ್ಲ ಆದದಲ್ಲ ಪಾಪ ಆ ಮರಣ ದಂಡನೆ ಆ ಪಾಪದ ಒಂದು ಶಿಕ್ಷೆ ಆ ದಂಡನೆ ಎಲ್ಲರ ಮೇಲೆ ಇರೋದ್ ಏನಾಯ್ತು ಎಲ್ಲರ ಮೇಲೂ ಬಂತಂತೆ ನೋಡಿ ನೆಕ್ಸ್ಟ್ ವಾಕ್ಯ ಹೋದ ಇಂಪಾರ್ಟೆಂಟ್ ಧರ್ಮಶಾಸ್ತ್ರ ಉಂಟಾಗುವುದಕ್ಕಿನ್ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿತ್ತು ಆದರೆ ಧರ್ಮಶಾಸ್ತ್ರ ವಿಲ್ಲದಿರುವಾಗ ಪಾಪವು ಲೋಕಕ್ಕೆ ಪಾಪವು ಬರುವುದಿಲ್ಲ ಏನ್ರಿ ಧರ್ಮಶಾಸ್ತ್ರ ಇರೋದಕ್ಕಿಂತ ಮುಂಚೆ ಕೂಡ ಲೋಕ ಪಾಪ ಇತ್ತಂತೆ ರೂಲ್ಸ್ ಪ್ರಕಾರ ನೋಡೋದಂದ್ರೆ ಏನ್ರಿ ಧರ್ಮಶಾಸ್ತ್ರ ಇಲ್ದಿರ್ಬೇಕ್ರೆ ಪಾಪ ಲೆಕ್ಕಕ್ಕೆ ಬರಂಗಿಲ್ವಂತೆ ಏನ್ ಧರ್ಮಶಾಸ್ತ್ರ ಮೋಸ ಮುಖಾಂತರ ಕೊಟ್ಟು ಧರ್ಮಶಾಸ್ತ್ರ ಅಂತಂದ್ರೆ ನಾಟ್ ಓನ್ಲಿ ದಟ್ ಒನ್ ದೇವರು ಹೇಳಂತ ಏನೇ ರೂಲ್ಸ್ ಇರ್ಬೋದು ಏನೇ ರೆಗ್ಯುಲೇಷನ್ಸ್ ಇರ್ಬೋದು ಏನೇ ಆಜ್ಞೆ ಇರ್ಬೋದು ದಟ್ ಇಸ್ ಲೇ ಅಲ್ವರ ಸೊ ಈ ಥರ ಲಾ ದೇವ್ರು ಯಾರಿಗಾರು ಕೊಟ್ಟಿದ್ರ ಅಂದ್ರೆ ಯಾರಿಗೂ ಹೇಳಿಲ್ಲ ದೇವರು ಆದ ಏನು ಹೇಳಿದ್ರು ಅಣ್ಣ ತಿನ್ಬೇಡ ಅಂತ ಹೇಳೋ ರೀತಿಯಲ್ಲಿ ಅಥವಾ ಇದ್ ಮಾಡ್ಬೇಡ ಇದ್ ಮಾಡು ಅಂತ ಹೇಳಿದ ರೀತಿಯಲ್ಲಿ ದೇವ್ರು ಬೇರೆ ಯಾರಿಗೂ ಇದನ್ನ ಮಾಡ್ಬೇಡ ಅಂತ ಏನು ಮಾಡೋಕೆ ಹೋಗಿಲ್ಲ ಹೇಳಲೇ ಇಲ್ಲ ರೀ ನೀ ಬೈಬಲ್ ಬೇಕಾದ್ರೆ ಎಲ್ಲ ಹುಡುಕ್ ನೋಡ್ರಿ ಇರ್ತೀನಿ ಎಲ್ಲೂ ಹೇಳಿಲ್ಲ ಅದು ಹೇಳಿದ್ದೆ ಯಾರಿಗೆ ಅಂದ್ರೆ ನೆಕ್ಸ್ಟು ಜನಗಳಿಗೆ ಹಾಗೆರ್ಬೇಕಾರೆ ಒಬ್ರಿಗೆ ದೇವರು ಹಿಂಗ್ ಮಾಡು ಹಿಂಗೆ ಮಾಡ್ಬೇಡ ಅಂತಂತ ಹೇಳಲೇ ಇಲ್ಲ ಅಂತಂದ್ರೆ ಅವ್ರೇನೇ ಮಿಸ್ಟೇಕ್ ಮಾಡ್ಬೇಕಾರೆ ಅವ್ರಿಗೆ ಹೆಂಗೆ ಬ್ಲೇಮ್ ಮಾಡೋಕೆ ಸಾಧ್ಯ ಅವ್ರ ಮೇಲೆ ಹೆಂಗೆ ತಪ್ಪೊರ್ಸೋದಕ್ಕೆ ಸಾಧ್ಯ ಅದನ್ನೇ ಹೇಳ್ತಾವ್ರೆ ನೋಡಪ್ಪ ತಪ್ಪೊರ್ಸೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ದೇವ್ರು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಏನು ಕೊಡ್ತಿರೋ ಸರಿ ನ್ಯಾಯ ಪ್ರಮಾಣ ಕೊಡ್ತಿರೋ ಸರಿ ಎಲ್ಲರೂ ಸತ್ರ ಅಲ್ಲ ಇದು ಹೇಗೆ ಸಾಯೋದಕ್ಕೆ ಸಾಧ್ಯ ಆಯಿತು ಅಂದರೆ ಆದಾಮಿಂದ ಬಂದಿರೋಂಥ ದಂಡನೇನಾಯ್ತೋ ಎಲ್ಲರ ಮೇಲೆ ಅಂದರೆ ಹಂಗೆ ಸಾಯಂಗೆ ಆಮ್ ನೆಕ್ಸ್ಟು ಹಾಂ ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆಯು ನಡೆಯುತ್ತಿತ್ತು ಆದಾಮನು ದೇವ ದೇವಾಗ್ನೆ ಮೀರಿ ಮಾಡಿದ ಪಾಪಕ್ಕೆ ಸಮಾ ಸಮಾನವಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು ಆದರೂ ಕೂಡ ಆದಾಮಿನ ಮೋಸೆಯವರೆಗೂ ಅಂದ್ರೆ ಮರಣದ ಆಳ್ವಿಕೆ ಏನು ಮಾಡ್ತಂತೆ ನಡೀತಂತೆ ಯಾರ ಮೇಲಪ್ಪ ನಡೀತು ಅಂದ್ರೆ ಆದಾಮ್ ತರನೇ ಯಾರು ಪಾಪ ಮಾಡಿಲ್ಲೋ ಅವ್ರ ಮೇಲೆ ಕೂಡ ಏನು ಮಾಡ್ತಂತೆ ಅದು ನಡೀತು ಅಂತ ಹೇಳ್ತಾರೆ ಯಾಕೆ ನಡೀತು ಅಂತಂದರೆ ಇದು ಆದಾಮಿಂದ ಬಂದಿರೋಂಥ ಬಂದಿರಂತ ಮರಣ ದಂಡನೆ ಎಲ್ಲರ ಮೇಲೆ ಇರೋದ್ರಿಂದ ಎಲ್ಲರೂ ಏನಾದ್ರು ಸಾಯವರಾದ್ರು ಅಂತ ಹೇಳ್ತಾರೆ ಇವಾಗ ಯೋಚನೆ ಮಾಡಿದ್ದೀರಿ ಇವಾಗ ಆದಾಮ್ನಲ್ಲಿ ನಲ್ಲಿ ಯಾರು ಎಕ್ಸಪ್ಷನ್ಸ್ ಯಾರ ಯೋ ಹೋ ಇವ್ರು ಆದಮ್ನ ಸಾಯಂಗಿಲ್ಲಪ್ಪ ಇವ್ರು ಸಪ್ರೇಟ್ ಅಂತ ಹೇಳಕ್ ಸಾಧ್ಯನಾ ಹೇಳಕ್ಕೆ ಸಾಧ್ಯ ಎಲ್ಲರೂ ಸಾಯ್ತಾವ್ರ ಎಲ್ಲಾರು ಇಂಪಾಸಿಬಲ್ ಅಲ್ವರ ಹಾ ಅದಕ್ಕೆ ನೋಡಿ ಅಂತೀನಿ ಒಂದು ವಾಕ್ಯ ಹೋದನಾ ಇಲ್ಲಿ ಇನ್ನೊಂದು ವಾಕ್ಯ ಹೋದಾನ ಒಂದನೇ ಕುರಿತ ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಮನುಷ್ಯ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯಬವರಾದರು ಅದೇ ಪ್ರಕಾರ ಕ್ರಿಸ್ತನ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಯಾವ ಪ್ರಕಾರ ಆದಾಮಿನ ಸಂಬಂಧ ಎಲ್ಲರೂ ಸಾಯಿಬರಾದರು ಎಲ್ಲರೂ ಸಾಯ್ತಾರೋ ಆದಾಮಿನ ಸಂಬಂಧದಿಂದ ನಾವೆಲ್ಲ ಹಾಗೆ ಸಂಬಂಧಿಕರು ಆದಾಮಿಗೆ ಸಂಬಂಧಿಕರು ಎಲ್ಲಾರು ಆತನಲ್ಲೇ ಮಾಡ್ತಾರದು ಎಕ್ಸೆಪ್ಷನ್ಸ್ ಯಾರು ಇಲ್ಲ ರೀ ಎಲ್ಲರೂ ಸಾಯ್ತವ್ರ ಎಲ್ಲಾರ ಹಂಗ ಮರ್ಯಾಲೆ ಗ್ರೇಟಾ ಅದಾ ಮರ್ಯಾಲೆ ಗ್ರೇಟ್ ಅಲ್ಲ ಅದ್ರ ಶಿ ವಾಸ್ ಬಿಕಾಸ್ ಕ್ಯಾರೆಕ್ಟರ್ಸ್ ಅಷ್ಟೇ ಅಲ್ವರ ಆದ್ರಿಂದ ಅಂತ ಅನ್ಬಿಟ್ಟು ಅವರು ಪಾಪಾನೇ ಇಲ್ಲ ಹೇಳಕ್ ಸಾಧ್ಯ ಇಲ್ಲ ರೀ ಅಲ್ವರ ನೋಡಿ ಇವಾಗ ಎಷ್ಟೋ ಜನ ಒಳ್ಳೆಯವರು ಅವ್ರಪ್ಪ ಅಲ್ವರ ಅಂದ್ಬಿಟ್ಟು ಅವ್ರನ್ನ ಪಾಪಿಗಳ ಲೆವೆಲ್ ಟ್ರೀಟ್ ಮಾಡಕ್ ಸಾಧ್ಯ ಇಲ್ಲ ಇಲ್ಲರಿ ಪಾಪಿಗಳೆಲ್ಲರೂ ಆದ್ರೆ ಗಳು ಇದೆ ಅಲ್ವರ ಸೊ ಶಿ ವಾಸ್ ಒನ್ ಆಫ್ ದ ಏನ್ರಿ ಏನ್ರೀ ನಾಟ್ ಹೋಲಿ ಬಟ್ ಒನ್ ಆಫ್ ದ ಸಿನ್ಸಿಯರ್ ಎಲ್ಲಾ ಕನಿಕೆಗಳು ಎಲ್ಲಾ ಗುಣಗಳಿತ್ತು ಅವ್ರಿಗೆ ನೀನ್ ದೇವ್ರ ಮಗನ್ನ ಎತ್ತದಿಕ್ಕೆ ದೇವರ ಮಗನ ತಾಯಿ ಏನಾಗಿತ್ತು ಒಂದು ಸೂಟೇಬಲ್ ಅಂತ ಗುಣಗಳು ಏನಾಗಿತ್ತು ಇತ್ತು ಅಲ್ವರ ಇವಾಗ ಅದನ್ನು ಓದೋಣ ಮುಂದಕ್ಕೆ ಬರ್ತಾರೆ ಚಾಪ್ಟರ್ ಎಲ್ಲ ಕವರ್ ಆಗ್ತಾರೆ ಅಲ್ವ ಇವಾಗ ವ್ಯವಸ್ಥೆ ಮಾಡಿಂತಿನಿ ಇವಾಗ ಒಂದು ಟೆಕ್ನಾಲಜಿ ಇದೆ ಗೊತ್ತಾ ಇವಾಗ ಲೋಕದಲ್ಲಿ ಹಾ ಏನಪ್ಪ ಅಂದ್ರೆ ಸೊರಗೇಸಿ ಮದರ್ ಅಂತ ಹೇಳ್ತಾರೆ ಏನಂದ್ರೆ ಆ ಯಾರಿಗೆ ಮಕ್ಕಳು ಹಾ ತಾಯಿನಾ ತಾಯಿನ ಹೌದು ಏನಪ್ಪಾ ಅಂದ್ರ ಅಂದ್ರೆ ಏನದು ಅಂತಂದ್ರೆ ಕಾನ್ಸೆಪ್ಟ್ ಅಂದ್ರೆ ಇವಾಗ ಕೆಲವು ಜನ ಮಕ್ಳಾಗಲ್ಲ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಏನ್ರೇ ಆ ಸ್ತ್ರೀಗಳು ಬಂಜೆ ಆಗಿರೋದ್ರಿಂದ ಒಬ್ಬರು ಸ್ತ್ರೀ ಏನ್ ಮಾಡ್ತಾರೆ ಬಾಡಿಗೆಗೆ ತಗೊಂತಾರೆ ಅಂದ್ರೆ ಇವ್ರ ಜೀವಾಂಶನ ಆ ಸ್ತ್ರೀಯೊಳಗೆ ಇಟ್ಬಿಟ್ಟು ಆ ಸ್ತ್ರೀ ಗರ್ಭವತಿ ಆಗೋ ತರ ಮಾಡ್ತಾರೆ ಇವ್ರ ಮಗುನ ಆ ಸ್ತ್ರೀ ಒಂದು ಗರ್ಭದಲ್ಲಿ ಮಾಡ್ತಾರೆ ಬೆಳೆಸ್ತಾರೆ ಹೌದ್ರ ಆ ಬೆಳೆದಿದ್ಮೇಲೆ ಹೆರಿಗೆ ಆಗಿದ್ಮೇಲೆ ಆ ಮಗುನ ಏನ್ ಮಾಡ್ತಾರೆ ಈ ತಂದೆ ತನ್ನ ಮಗನ ತರ ಏನ್ ಮಾಡ್ತಾರೆ ತನ್ನ ಮಗಂದೇ ತನ್ನ ಮಗಂದ ಅದು ಬೇರೆ ಗರ್ಭದಲ್ಲಿ ಬೆಳೆದಿರೋ ಅಂತ ಏನ್ ಮಾಡ್ತಾರೆ ಸ್ವೀಕಾರ ಮಾಡ್ತಾರ ಈ ತರ ಕಾನ್ಸೆಪ್ಟ್ ಏನಾಗಿದೆ ಇದೆ ಲೋಕದಲ್ಲಿ ಅಲ್ಲ ನೀವು ಯೋಚನೆ ಮಾಡಿದ್ದೀನಿ ಇವಾಗ ಅಂತ ಒಂದು ಸ್ತ್ರೀನ ಆಯ್ಕೆ ಮಾಡ್ಬೇಕಾದ್ರೆ ಎಂತ ಆಯ್ಕೆ ಮಾಡ್ತಾರೆ ಜನಗಳು ಈ ತರ ನಡೀತಾ ಇವಾಗ ಸೈಂಟಿಫಿಕ್ ಆಗಿ ಲೀಗಲ್ ಆಗಿ ಏನ್ ಮಾಡ್ತಾರೆ ಮಾಡ್ತಾರೆ ಅಲ್ವರ ಸರಿ ಇವಾಗ ಅಂತ ತಾಯಿನ ಆಯ್ಕೆ ಮಾಡ್ಬೇಕಾರೆ ಲೋಕದಲ್ಲಿ ಎಂತ ತಾಯಿನ ಆಯ್ಕೆ ಮಾಡ್ಬೋದು ಯಾರೋ ಕಸ ಹೊಡಿತಾರೋ ದಡ್ರು ಪೆದ್ರು ಆಯ್ಕೊಂಡ್ ತಿನ್ನೋರ್ನ ಮಾಡ್ತಾರೆ ಮತ್ತೆ ಎಲ್ಲಾ ರೀತಿ ನೋಡ್ತಾರ ಇಲ್ವ ಹೆಲ್ತಿ ಆಗಿರ್ಬೇಕು ಬುದ್ಧಿವಂತರಾಗಿರ್ಬೇಕು ಅದರ ಹಂಗಂತ ಕುಟ್ರ ಕುಟ್ರ ಕೊಟ್ಬಿಡ್ತಾರ ಇಲ್ಲ ಯಾಕೆ ಯಾಕೆ ಅಂದ್ರೆ ಅವ್ರದ್ದು ಜೀನ್ಸ್ ಅಥವಾ ಅವರು ಗುಣನಗಳು ಯಾರ ಮೇಲೆ ಇಂಪ್ರಿಂಟ್ ಆಗ್ತಾರೆ ಮಗು ಮೇಲೆ ಅದರ ಇವ್ ಇವ್ರು ದುಡ್ಡು ಇಸ್ಕೊಂಡು ಇಸ್ಕೊಂಡ್ಬಿಟ್ಟು ಇವ್ರು ತಾಯಿ ಗರ್ಭದಲ್ಲಿ ಇವ್ರ ಮಗನ್ ಬೆಳ್ಸ್ಕೊಂಡು ಇವ್ ಅಮ್ಮ ಕೂತ್ಕೊಂಡು ಲೋಕಲ್ಲ ಟೂರ್ ಹೊಡಿತಾ ಕುತ್ಕೊಂಡು ಎಲ್ಲ ಕುಡಿತಾ ತಿಂತ ಜಾಲಿ ಮಾಡ್ತಾ ಕೂತಿದ್ರೆ ಮಗು ಏನಾಯ್ತದೆ ಅದು ಕುಡ್ಕೊಳಂಗೆ ಅದರ ಅದೇನಾಗ್ತದೆ ಉಡ್ಬೇಕಾರೆ ಎಲ್ಲ ಬ್ಯಾಡ ಬೇಡ್ಸಲ್ಲ ಉಡ್ತಾನೆ ಅದಕ್ಕೆ ಇಷ್ಟ ತಿಂಕ್ ಮಾಡ್ತಾನೆ ನೋಡಿದ್ರ ಹಾ ಹಾಗೆರ್ಬೇಕಾರೆ ಏನ್ರಿ ನಮ್ಮ ತಂದೆಯ ದೇವ್ರು ಅವ್ರ ಮಗನ್ ಬಗ್ಗೆ ತಿಂಕ್ ಮಾಡೋದ್ ಬಿಡ್ವಾ ಹಾ ತಿಂಕ್ ಮಾಡಿರ್ತಾರ ಇಲ್ಲ ತಿಂಕ್ ಮಾಡಿತಾರೆ ಅದಕ್ಕೆ ನೋಡಿತಾರಲ್ಲ ಅಲ್ಲ ನೋಡ್ಬಿಟ್ಟು ಏನ್ ಮಾಡ್ ಯಾರಪ್ಪ ಸೂಟೇಬಲ್ ಏನ್ರೀ ಯಾರಂತೆ ಸೂಟೇಬಲ್ ಸ್ತ್ರೀ ಯೇಸ ಕಸನ್ ಜನ್ಮ ತೊಗೊಳಕೆ ಮರಿಯಾಳು ಹ್ಮ್ ಅಲ್ವ ಹೌದ್ ಮಗನ್ ಸಾಕ್ಬೇಕಾರೆ ಹಿಂಗ್ ಸಾಕಿರ್ತಾರೆ ಕರೆಕ್ಟ್ ಆಗಿ ಸಾಕಿರ್ಬೇಕು ಇಷ್ಟ ಹೊಡೆದಿತ್ತರ ಯೇಸು ಕಸನ್ಗೆ ಅವ್ರ ಅಪ್ಪ ಹೋಗ್ಬಿಡ್ತಾರೆ ಮೇಲೆ ಕರೆಕ್ಟ್ ಆಗಿ ನೋಡಿತಾರೆ ಏಯ್ ಅಮ್ಮ ಏನ್ ಮಾಡ್ಬೇಕು ಮಗನ್ಗ ಹೊಡಿದಿರಾ ಏನ್ ಮಾಡ್ಬೇಕು ಡಿಸಿಪ್ಲಿನ್ ಕಲಿಸಬೇಕು ಅದೇನ್ ಕಳ್ಸಿತಾರೆ ಮರಿಯಾಳ ಆದ್ರಾ ಟ್ಯಾಲೆಂಟ್ ಯಾರ ಇದ್ದಾರೆ ಯೇಸು ದೇವ್ರ ಏನ್ ಮಾಡ್ತಾರೆ ಬರ್ಲೋಗದಿಂದ ಎಲ್ಲಾ ಅಬ್ಸರ್ವ್ ಮಾಡ್ತಾರೆ ಕ್ಯಾರೆಕ್ಟರ್ ಗಳು ಅದ್ರ ಹಾ ಏನು ರೀ ಎಷ್ಟೋ ಜನ ತನ್ನ ಮಕ್ಳುಗಳು ಹೊಡಿಯಲ್ಲ ಗೊತ್ತಾ ಹಾಂ ಯಾರು ನೀವೆಲ್ಲ ಒಡೆದಾಕ್ ಕುಡ್ತಿರಲ್ಲ ಲೆಫ್ಟ್ ರೈಟ್ ಹೊಡೆದಿತ್ತರ ಹಾಂ ಕೆಲವು ಜನ ಒಡ್ದಿರೋ ಮಕ್ಳನ್ನ ಏನು ಮಾಡ್ತಾರೆ ಬೆಳಸ್ತಾರೀ ಅದ್ರಾ ಅದ್ರೆ ಏನ್ರಿ ಅದೊಂದು ಟ್ಯಾಲೆಂಟ್ ಅದರ ಇದೆಲ್ಲಾರ್ಗು ಇರಲ್ಲ ಅಲ್ದಾರ ಆದ್ರೆ ಅದೇ ರೀತಿ ಮಕ್ಳು ಕೂಡ ಏನಾಗ್ತಾರೆ ಬೆಳಿಬೇಕು ಬೆಳೀತಾರೆ ಕೆಲವು ಜನ ಅಲ್ವರ ಸೊ ಆ ರೀತಿ ಏನು ಮಾಡ್ತಾರೆ ಮೋಸ್ಟ್ಲಿ ಏನು ರೀ ಯಶ್ ಅವ್ರಮ್ಮ ಮೋಸ್ಟ್ಲಿ ಒಂದ್ಸತಿ ಕೂಡ ಒಡ್ದಿರಲ್ರಿ ಇವ್ ದೇವ್ರ ಕುಮಾರ ಅಂತ ಏನು ಮಾಡ್ತಾರೆ ಒಂದು ರೀತಿಲಿ ತುಂಬಾ ಮುದ್ದಾಗಿ ತುಂಬಾ ಡಿಸಿಪ್ಲಿನ್ ಆಗಿ ಏನ್ ಮಾಡ್ತಾರೆ ಅದಕ್ಕೆ ಜವಾಬ್ದಾರಿ ಏನ್ ಮಾಡ್ತಾರೆ ಬೆಳೆಸಿದ್ರೆ ಹೆಂಗ್ ಗೊತ್ತಾಗ್ತಾರೆ ಅಂದ್ರೆ ಯೇಸು ಕ್ರಿಸ್ತನ್ಗೆ ಏನ್ರಿ ಯಾರು ಮೋಸ್ಟ್ಲಿ ಒಡದಿರಲ್ಲ ರೀ ಲೈಫಲ್ಲಿ ನನ್ಗೆ ಗೊತ್ತಿರಂಗ್ ಯಾರು ಒಂದ್ಸತಿ ಒಡ್ಡಿ ಒಡೆದಿರಲ್ಲ ಒಂದ್ಸತಿ ಏಸು ಕ್ರಿಸ್ತನ್ ಏನ್ ಮಾಡ್ತಾರೆ ಕಪಾಳ ಕೊಡಿತಾರೆ ನೋಡ್ರಿ ಅದ್ರ ಯಾವಾಗ ಹೊಡಿತಾರೆ ಅಯ್ಯೋ ಇಲ್ಲ ನಿಮ್ಗೆ ಕೇಳ್ತಾರದು ಯಾವಾಗ ಹೊಡಿತಾರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರ ಗೊತ್ತಾ ಏನ್ರಿ ವಿಚಾರಣೆ ಮಾಡ್ಬೇಕಾರೆ ಅವಾಗ ಏನ್ ಮಾಡ್ತಾರೆ ಯೇಸು ಕಿಸ್ ಫಸ್ಟ್ ಟೈಮ್ ಹೊಡಿತಾರೆ ನೋಡಿದೀವಿ ನನ್ ಗೊತ್ತಿರಂಗೆ ಇದುವರೆಗೂ ಯಾರೂ ಹೊಡೆದಿರಲ್ಲ ರೀ ಯೇಸು ಕೃಷ್ಣಿಗೆ ತಮ್ಮ ಕೂಡ ಫ್ರೆಂಡ್ಸು ಕೂಡ ಏನ್ ಮಾಡ್ಬೇಕಾರ ಹೊಡೆದಿರಲ್ಲ ಅಲ್ವರ ಅಲ್ವರ ಅವಾಗ ಹೊಡೆದಿರ್ಬೇಕಾರೆ ಯೇಸು ಏನು ಏನ್ಬಿಡದ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಯಾಕೆ ನಾನು ಹೊಡಿತಾ ಇದ್ಯಾ ಮಾತಾಡು ಯಾಕೆ ಹೊಡಿತಿಯಾ ಅಂತಬಿಟ್ಟು ಯೇಸು ಕೃಸ್ ರಿಯಾಕ್ಟ್ ಮಾಡೋರ ನ್ಯಾಚುರಲ್ ಇವಾಗ ನಮ್ಗೆ ಯಾರು ಅಪ್ಪ ಮಾಡುದ್ರ ಏನ್ರಿ ಒಂಥರ ಪರ ಇಲ್ಲ ಏನೋ ಯಾವ ಬಿಡು ಹುಡುಗ ಹುಡ್ತಂಗಿನ ಹೊಡ್ದಾರೆ ಇನ್ನೊಂದು ಏಟು ಹೊಡಿತಾರೆ ಬಿಡು ಅನ್ನಿಸ್ತಿದೆ ಸಡನ್ಗೆ ಯಾರೋ ಹೊರಗಡೆ ಬಂದ್ಬಿಟ್ಟು ನಮ್ಮ ಪಟ್ಟಣದ ನಮ್ಗೆ ಏನಾದ್ರೆ ಇಲ್ಲಿ ಕೋಬಿಲ್ವಾ ಆದ್ರೆ ಆ ಥರ ಏಸುಕು ರಿಯಾಕ್ಟ್ ಮಾಡಿದ್ರು ಏನು ಗೊತ್ತಾಗ್ತಾರೆ ಅಂದ್ರೆ ಯೇಸುಕುಸು ಮರಿಯಾಳನ್ನ ಒಂದು ಸೂಟೇಬಲ್ ಆಗಿರುತ್ತೆ ಉಮೆನ್ ಆಗ ಏನ್ ಮಾಡ್ ಚೂಸ್ ಏಸು ಯೇಸುಕುಸ್ತು ಹಂಗಂತ ನಿ ತಕ್ಷಣ ಐ ಮೀನ್ ಮರಿಯಾಳಂಗೆ ನಿ ತಕ್ಷಣ ಬಿಟ್ಟು ಅವಳು ನಿರ್ದೋಷಿನ ಅವಳ ಪಾಪನೇ ಇರ್ಲಿಲ್ಲ ಅಂತ ಹೇಳಕ್ ಅಂದರೆ ಅಂದ್ರೆ ಇಲ್ಲ ರೀ ಹೇಳಕ್ಕಾಗೋದಿಲ್ಲ ಆದಾಮ್ನಲ್ಲಿ ಎಲ್ಲಾರು ಸಾಯುವರಾದರು ಎಲ್ಲಾರು ಅದನ್ನ ಹೆಂ ಮಾಡ್ತವ್ರೆ ಸಾಯ್ತಾರ ಅಂದ್ರೆ ಮರಿಯಾಳೋ ಕೂಡ ಏನಾದ್ರು ಏನ್ರಿ ಸತ್ರು ಇವಾಗ ಅವರು ಪಾಪನೇ ಇಲ್ಲ ಅಂತಂದ್ರೆ ಅವರೇ ಯಾಕೆ ಸಾಯ್ಬೇಕಾಯ್ತಾರೆ ಅಟ್ಲೀಸ್ಟ್ ಏಸು ಕೂಸು ಸತ್ರಪ್ಪ ಇವ್ರು ಜೀವಂತವಾಗಿ ಇರ್ಬೇಕೈತಲ್ಲ ಹಂಗಾರೆ ಯಾಕೆ ಸತ್ರು ಹಂಗಾರೆ ಅದನ್ನ ಹೊಡ್ಬೇಕಾರೆ ಏನ್ರಿ ಈ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ ಐ ಮೀನ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಮತ್ತೆ ಮರಿಯಾದಲ್ಲಿ ಏಸು ಕುಸು ಹುಟ್ಟಿದ್ರು ಅಂತಂದ್ರೆ ಒಬ್ರೇ ಒಬ್ರೇ ಎಕ್ಸೆಪ್ಷನ್ ಏನಪ್ಪಾ ಆ ಒಂದು ಪಾಪಿಯ ಗರ್ಭದಲ್ಲಿ ಪರಿಶುದ್ಧವಾಗಿರಂತ ಮನುಷ್ಯರು ಒಬ್ಬರೇ ಒಬ್ರು ಹುಟ್ಟಕ್ಕೆ ಸಾಧ್ಯವಾಯಿತು ಅದು ಯಾರಂದ್ರೆ ಕ್ರಿಸ್ತನು ಮಾತ್ರ ಕ್ರಿಸ್ತನ್ ಒಬ್ರಿಗೆ ಇದು ಸಾಧ್ಯವಾಯಿತು ಯಾರಿಗೂ ಸಾಧ್ಯವಾಗಿಲ್ಲ ಇದು ಹೇಗೆ ಅಂತಾನೆ ನಾವ್ ಏನ್ ಮಾಡೋಣ ಮುಂದಕ್ಕೆ ಸ್ಟಡೀಸ್ ಅಲ್ಲಿ ನೋಡೋಣ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಅನೋ ಸಿಸ್ಟರ್ ಓದಬೋದ ಓದ್ತೀನಿ ಮಾನವರ ಮಕ್ಕಳಿಗೆ ದೇವರ ದೈವಾ ಯುಕ್ತವಾದ ಪಾಲನೆಯು ಆಗಿಂದಾಗ್ಗೆ ಪ್ರಕೃತಿಗೆ ಅಪವಾದಾತ್ಮಕವಾಗಿ ನೆರವೇರುವುದೆಂಬುದನ್ನು ನಾವು ಮರೆಯದಿರುವುದು ಒಳ್ಳೆಯದು ಉದಾಹರಣೆಗಾಗಿ ಶಾಖವು ಹಿಗ್ಗಿಸುತ್ತದೆ ಆದರೆ ಶಿಥಿಲೀಕರಣವು ಕುಗ್ಗಿಸುತ್ತದೆ ಎಂಬುದು ಪ್ರಕೃತಿಯ ನಿಯಮ ಆದರೆ ನೀರು ಈ ಸಾಮಾನ್ಯ ನಿಯಮಕ್ಕೆ ಹೊರತಾಗಿರುವುದು ಮಾನವ ಜಾತಿಗೆ ಎಷ್ಟೋ ಅದೃಷ್ಟಕರ ನೀರು ಸಾಮಾನ್ಯ ನಿಯಮಕ್ಕೆ ವಿರೋಧವಾಗಿ ಶಿಥಿಲೀಕರಿಸಿದಾಗ ಹಿಗ್ಗಿಕೊಳ್ಳುತ್ತದೆ ಅದು ಪ್ರಕೃತಿಯ ಸಾಂಪ್ರದಾಯಿಕ ನಿಯಮದಂತೆ ಕುಗ್ಗಿಕೊಂಡರೆ ಆಗ ಉಂಟಾಗುವ ಶೀತಲಗಡ್ಡೆ ಅಥವಾ ಮಂಜುಗಡ್ಡೆಯನ್ನು ಶೀತಲೀಕರಿಸಿದ ನೀರಿಗಿಂತ ಭಾರವಾಗಿ ಭಾರವನ್ನಾಗಿ ಮಾಡಿ ಅವುಗಳು ನದಿಯ ಕೆಳಭಾಗಕ್ಕೆ ಹೋಗುವಂತೆ ಮಾಡುತ್ತಿತ್ತು ಇದರ ಪರಿಣಾಮವಾಗಿ ನಮ್ಮ ನದಿಗಳು ಗಟ್ಟಿಯಾದ ಮಂಜುಗಡ್ಡೆಗಳಾಗಿ ಬಿಡುತ್ತಿದ್ದವು ಮತ್ತು ಇದನ್ನು ಬೇಸಿಗೆಯ ಶಾಖವು ಕರಗಿಸಲು ಸಾಧ್ಯವಿದ್ದಿಲ್ಲ ಖನಿಜ ವಸ್ತುಗಳಲ್ಲಿ ಅಂಜನ ಕಲ್ಲು ಅಥವಾ ಆಂಟುಮನಿ ಸಹ ಈ ನಿಯಮಕ್ಕೆ ಹೊರತಾಗಿದೆ ಇಲ್ಲವಾದಲ್ಲಿ ನಾವು ಕುಗ್ಗುವ ಮತ್ತು ಶಾಖಕ್ಕೆ ಹಿಗ್ಗುವ ಖನಿಜಗಳ ಮಿಶ್ರಣದಿಂದ ತಯಾರಿಸಲ್ಪಟ್ಟ ನಮ್ಮ ಮುದ್ರಣ ಟೈಪ್ಗಳ ಸ್ಪಷ್ಟವಾದ ಅಂಚನ್ನು ಹೊಂದಿಕೊಳ್ಳಲು ಸಾಧ್ಯವಿದ್ದಿಲ್ಲ ಈ ರೀತಿಯಲ್ಲಿ ನಮ್ಮ ಜನಾಂಗದಲ್ಲಿ ಪಾಪದ ಅಪವಿತ್ರತೆ ಹೊರತಾದ ಒಂದು ಸಂಗತಿ ಎಂದರೆ ಅದರ ಒಂದೇ ನಿರೀಕ್ಷೆಯು ಅಂದರೆ ಈಡುಬಲಿ ದೇವರ ಅನುಗ್ರಹದಿಂದ ಅದರ ರಕ್ಷಣೆ ಈ ಆಲೋಚನೆಗಳೊಂದಿಗೆ ನಾವು ಯಾವ ರೀತಿಯಲ್ಲಿ ವಾಕ್ಯವೆಂಬಾತನು ಲೋಗೋಸ್ ಮಾಂಸಾಧಾರಿಯಾದನು ಸ್ತ್ರೀಯರಲ್ಲಿ ಜನಿಸಿದನು ಅಬ್ರಹಾಮನ ಸಂತಾನದವರು ಆದರೂ ಕಲುಷಿತಗೊಳ್ಳಲಿಲ್ಲ ಹೀಗಾಗಿ ಆದಾಮನ ಮತ್ತು ಆತನ ಸಂತಾನದವರ ಯೋಗ್ಯವಾದ ಈಡುಬಲಿಯಾದನು ಎಂಬುದನ್ನು ಪರೀಕ್ಷಿಸಲು ಮುಂದುವರಿಯುತ್ತಿದ್ದೇವೆ ಇಲ್ಲಿ ಸೂಪರ್ ಆಗಿ ಒಂದು ಪಾಯಿಂಟ್ ಪ್ರೂವ್ ಮಾಡ್ತಾರೆ ನಮ್ಮ ಬ್ರದರ್ ಅಲ್ವರ ಏನಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಪ್ಪ ಇವಾಗ ಈ ಯೇಸು ಕ್ರಿಸ್ತು ಏನ್ರಿ ಮರಿಯಾಲ್ ಗಡಬದಲ್ಲಿ ಅವ್ರ ಒಬ್ರು ಮಾತ್ರನೇ ಅವ್ರು ಬಿಟ್ರೆ ಬೇರೆ ಯಾರು ಪರಿಶುದ್ಧ ಹುಟ್ಟಕ್ಕೆ ಸಾಧ್ಯ ಆಗ್ತಾ ಇರ್ಲಾ ಅಂದ್ಬಿಟ್ಟು ಇದು 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 ಲಾ ಆಫ್ ನೇಚರ್ ಇದೆಯಲ್ಲ ಇದಕ್ಕೆ ಚೇಂಜ್ ಮಾಡೋಕೆ ಸಾಧ್ಯನಾ ಅಂತ ಹೇಳ್ತಾರೆ ಅಲ್ವರ ಇದು ಇದು ಪಾಸಿಬಲ್ ಆ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಒಂದು ಏನಂದ್ರೆ ಎಕ್ಸಾಂಪಲ್ ಕೊಟ್ಟೋಣ ಬ್ಯೂಟಿಫುಲ್ ಎಕ್ಸಾಂಪಲ್ ಏನಪ್ಪ ಹೇಳ್ತಾರೆ ಅಂತಂದ್ರೆ ಇವಾಗ ನಮ್ಗೆಲ್ಲ ಸೈನ್ಸ್ ಅಲ್ಲಿ ಓದ್ಬೇಕೆ ಓದಿದ್ರಿ ಹೀಟ್ ಹೀಟ್ ಕಾಸಸ್ ಎಕ್ಸ್ಪ್ಯಾನ್ಷನ್ ಅಲ್ದರ ಆಮೇಲೆ ಕೋಲ್ಡ್ ಕೋ ಕೋಲ್ಡ್ ಕಾಸಸ್ ಕಂಟ್ರಾಕ್ಷನ್ ಅಂತ ಹೇಳ್ತಾರೆ ಏನದು ಕಂಟ್ರಾಕ್ಷನ್ ಮತ್ತೆ ಎಕ್ಸ್ಪ್ಯಾನ್ಷನ್ ಅಂತಂದ್ರೆ ನಾವ್ ಏನೋ ಒಂದು ವಸ್ತುನ ಬಿಸಿ ಮಾಡಿದ್ರೆ ಏನಾಗ್ತದೆ ಅದು ಹಿಗ್ತದೆ ಅಲ್ದರ ಹಗ್ಲ ಆಗ್ತಾರೆ ದಪ್ಪ ಆಗ್ತದೆ ಅಲ್ದರ ಅದೇ ಅದೇ ವಸ್ತು ಏನಾಗ್ತದೆ ಎಕ್ಸ್ಪ್ಯಾಂಡ್ ಆಗ್ತದೆ ವೆರಿ ಗುಡ್ ಅದೇ ವಸ್ತುನ ತುಂಬಾ ಫ್ರೀಸ್ ಮಾಡಿದ ಏನಾಗ್ತಾರೆ ಸ್ವಲ್ಪ ಏನಾಗ್ತಾರೆ ಅದು ಚಿಕ್ಕದಾಗ್ತಾರೆ ಅಲ್ವ ಕುಗ್ ಹೋಗ್ತದೆ ಕುಂದ್ ಹೋಗ್ತಾರೆ ಅಂತ ಹೇಳಿ ಅದರ ಅದಕ್ಕೆ ನೀವು ಇದು ಹೇಗೆ ಅಂತಂದ್ರೆ ಇವಾಗ ನಾವು ರೈಲ್ವೆ ಟ್ರ್ಯಾಕ್ ಹಾಕಿರ್ತಾರೆ ನೋಡತೀರ ಏನ್ರಿ ಎಲ್ಲ ಕಡೆ ರೈಲ್ವೆ ಟ್ರ್ಯಾಕ್ ನೋಡಿರ್ತಾರ ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದು ಟ್ರ್ಯಾಕ್ ಈ ಕಡೆ ಕಬ್ನಗಳಿದೆ ಗೊತ್ತಾ ಕಬ್ನ ಪೀಸ್ ಗಳು ಜಾಯ್ನ್ ಆಗ್ಬೇಕಾದ್ರೆ ಸೆಂಟ್ರಲ್ ಗ್ಯಾಪ್ ಇಟ್ಟಿರ್ತಾರೆ ನೋಡಿದ್ರಿ ಯಾರಾದ್ರೆ ಚಿಕ್ಕ ಹುಡುಗರು ಇರ್ಬೇಕ್ ಆಟ ಆಡ್ಬೇಕು ಗ್ಯಾಪ್ ಬಿಟ್ಟಿರೋದು ನೋಡಿದೀರಿ ಏನಕ್ಕೆ ಅಂತ ಗ್ಯಾಪ್ ನೋಡಿದ್ರಿ ಯಾವಾಗ ಅಬ್ಸರ್ವ್ ಮಾಡಿದ್ರೆ ಇದೀ ಕಾನ್ಸೆಪ್ಟ್ಗೆ ಯಾಕೆಂತಂದ್ರೆ ಎಲ್ಲಾ ಈ ರೇಲ್ಸ್ನ ನ ಜೋಡನೆ ಮಾಡ್ಬಿಟ್ಟು ಕ್ಲೀನ್ ಆಗಿ ವೆಲ್ಡಿಂಗ್ ಓಡ್ಬಿಟ್ಟಿ ಬೇಸಿಗೆ ಬಂದ್ರೆ ಏನಾಯ್ತದೆ ಈಟಿಗೆ ಎಕ್ಸ್ಪಾಂಡ್ ಆಗದೆ ಅಲ್ಲಿ ಜಾಗ ಇರ್ಬೇಕಲ್ಲ ಅಲ್ಲಿ ಹೋಗೋದಿಕ್ಕೆ ಎಲ್ಲ ಲಾಕ್ ಮಾಡಿ ಇಟ್ಬಿಟ್ರೆ ಅವಾಗ ಏನಾಗ್ತದೆ ಟ್ರ್ಯಾಕ್ ಹಿಂಗ ಟ್ವಿಸ್ಟ್ ಇಲ್ಲ ಹಿಂಗ್ ಹಿಂಟ್ಕೊಂಡ್ಬಿಡ್ತದೆ ಅದರ ಟ್ರೈನ್ ಬಂದಾಗ ಏನಾಗ್ಬಿಡ್ತಾರೆ ಬಿಡ್ತಾರೆ ಡಿರೇಲ್ ಆಗ್ಬಿಡ್ತದೆ ಅದರ ಆಮೇಲೆ ಟ್ರ್ಯಾಕ್ ಹೆಂಗಿದೆ ಕಂಟಿನ್ಯೂಸ್ ಆಗಿದೆ ಅಲ್ಲಾರ ಕೆಲವು ಜಾಗದಲ್ಲಿ ಬಿಸಿಲು ಅದೇ ಟೈಮಲ್ಲಿ ಕೆಲವು ಜಾಗದಲ್ಲಿ ಮಳೆ ಇರ್ಬೋದು ಕೆಲವು ಚಿಲ್ ವೆದರ್ ಇರ್ಬೋದು ಆಮೇಲೆ ಹೆಂಗಿದೆ ವೆದರ್ ಬೆಳಿಗ್ಗೆ ಹೊತ್ತು ಹಾಟ್ ಇರ್ತಾರೆ ರಾತ್ರಿ ಸಂಕ ಚಿಲ್ ಆಗ್ತದೆ ಸೊ ಅದನ್ನು ಕೋಪ ಪಣಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಏನ್ರಿ ಆ ಗ್ಯಾಪ್ ಮಾಡೋರು ಬಿಟ್ಟವ್ರೆ ಇದು ಏನ್ರಿ ಸಹಜವಾಗಿರೋಂಥ ನ್ಯಾಚುರಲ್ ಕಾನ್ಸೆಪ್ಟ್ ಅಲ್ಲೋಕ್ತಲ್ಲಿ ಅಲ್ಲರ ಆದ್ರೆ ನೋಡಿ ಸೂಪರ್ ಒಂದ್ ಎಕ್ಸಾಂಪಲ್ ಇದೆ ಈ ಲಾ ಆಫ್ ನೇಚರ್ ನೀರಿನ ವಿಚಾರದಲ್ಲಿ ವರ್ಕ್ ಆಗಲ್ಲ ಅಂತ ಹೇಳ್ತಾರೆ ನೋಡಿ ಎಲ್ಲಾ ವಿಚಾರದಲ್ಲೂ ಹೀಟ್ ಮಾಡಿದ್ರೆ ಎಕ್ಸ್ಪೆಂಡ್ ಆಗ್ತಾರೆ ಫ್ರೀಸ್ ಮಾಡಿದ್ರೆ ಏನಾಗ್ತಾರೆ ಅಲ್ಲಿ ಕಾಂಟ್ರಾಸ್ಟ್ ಆಗ್ತಾರೆ ಅಲ್ವ ಆದ್ರೆ ನೀರ್ ಹಂಗಲ್ಲ ನೀರ್ ಬಿಸಿ ಮಾಡಿದಷ್ಟು ಏನಾಗ್ತಾರೆ ಜಾಸ್ತಿ ಆಗ್ಬಿಡ್ತಾರ ಅಂದ್ರೆ ರೀ ಆವಿ ಆಗ್ಬಿಡ್ತದೆ ಅದರ ಆದಷ್ಟು ನೀರ್ ಬಿಸಿ ಆದ್ರೆ ಏನಾಗ್ತದೆ ಅಲ್ಲಿ ಹಾ ಏನಾಗ್ತಾರೆ ನೀರು ಎಕ್ಸ್ಪೆಂಡ್ ಆಗಲ್ಲ ನೀರ್ ಜಾಸ್ತಿ ಆಗಲ್ಲ ಇಟ್ ವಿಲ್ ಬಿ ದ ಸೇಮ್ ಅಲ್ವರ ಆದ್ರೆ ಏನ್ರಿ ಹ ಈ ನೀರ್ ವಿಚಾರದಲ್ಲಿ ಏನಾಗಲ್ಲ ಅಂತೆ ಇದು ಆಗಲ್ಲ ಆಮೇಲೆ ಇನ್ನೊಂದೇನಪ್ಪ ಫ್ಯಾಕ್ಟ್ ಅಂದರೆ ಈ ನೀರನ್ನ ಐಸ್ ಥರ ಮಾಡಿದ್ರೆ ಏನಾಗ್ತಾರೆ ಅಂದರೆ ನೀರು ಎಕ್ಸ್ಪ್ಯಾಂಡ್ ಆಗ್ತಾರೆ ಅಂತೆ ಅದರ ಏನು ಇದು ಏನು ಬಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾರ ಅಂತಂದರೆ ಎಸ್ ನೀವು ಸ್ವಲ್ಪ ಲೈಟಾಗಿ ನಮ್ಮ ಒಂದು ನಮ್ಮ ಅಬ್ಸರ್ವೇಷನ್ ನೋಡ್ಬೇಕಾದ್ರೆ ಇಟ್ಸ್ ಲೈಟ್ ಡಿಫ್ರೆನ್ಸ್ ಹೆಂಗೆ ಅಂತಂದರೆ ನಿಮ್ಮೆನ ಫ್ರಿಜ್ ಇದೆ ಗೊತ್ತಾ ಈ ಫ್ರಿಜ್ಜಲ್ಲಿ ಏನು ಮಾಡ್ತಾರೆ ಐಸ್ ಗಡ್ಡೆಗೆ ಅಂತ ನೀರು ಹಾಕಿರ್ತೀನಿ ನೋಡಿನಿ ಆ ಬೌಲ್ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿರ್ತೀನಿ ಅದರ ನಾನು ಆ್ಯಕ್ಚುಲಿ ನೀರು ಹಾಕ್ಬೇಕಾದ್ರೆ ಹೇಗಿರ್ತೀವಿ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಹಾಕಿರ್ತೀರಿ ಆದರೆ ಕಂಪ್ಲೀಟ್ ಫ್ರಿಜ್ ಆಮೇಲೆ ನೀವು ನೋಡ್ಬೋದು ಅದು ಆಲ್ಮೋಸ್ಟ್ ಏನಂತ ಮೇಲೆ ಮಟ್ಟಕ್ಕೆ ಏನಾಗಿದೆ ಬಂದಿ ಗೊತ್ತಿರ್ತಾರೆ ಈ ವಾಟರ್ ಅಲ್ಲಿ ಏನಾಗಿದೆ ಅಂತಂದ್ರೆ ಆ ಕಾನ್ಸೆಪ್ಟ್ ಏನಾಗಿದೆ ಇದೆ ಫ್ರೀಸ್ ಆದ್ರೆ ಆ ಗಡ್ಡೆ ಏನಾಗ್ತದೆ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗತ್ತರ ಏನಾಗ್ತಾರೆ ಕಾಣಿಸ್ತದೆ ಅದರ ಅದಕ್ಕೆ ನೋಡಿದ್ದೀನಿ ಇದು ದೇವರು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡೋರೆ ಅಂತಂದ್ರೆ ನೋಟ್ರಿ ಇದಕ್ಕೆ ರೀಸನ್ಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಏಂತಂದ್ರೆ ಆ ವೇರ್ ಇಟ್ ಟು ಫಾಲೋ ದ ಕಸ್ಟಮರಿ ಲಾ ಆಫ್ ನೇಚರ್ ಅಂಡ್ ಕಾಂಟ್ರಾಕ್ಟ್ ವಿತ್ ಫ್ರೀಸಿಂಗ್ ಇಟ್ ವುಡ್ ಹ್ಯಾವ್ ದ ಎಫೆಕ್ಟ್ ಆಫ್ ಮೇಕಿಂಗ್ ದ ಐಸ್ ಹೆವಿಯರ್ ದಾನ್ ದ ಅನ್ಫ್ರೋಝನ್ ವಾಟರ್ ಅಂಡ್ ಕಾಸ್ ಇಟ್ ಟು ಸಿಂಕ್ ರಿವರ್ ಬಾಟಮ್ಸ್ ಅಂತ ಹೇಳ್ತಾರೆ ನೋಡಿ ಈ ಐಸ್ ಗಡ್ಡೆ ಆದ್ರೂ ಸೇರಿ ಐಸ್ ಗಡ್ಡೆ ನೀರಲ್ಲಿ ಮುಳುಗಲ್ವಂತರಿ ಅಂದ್ರೆ ಏನು ನಮ್ಮ ಇದು ಎಕ್ಸಾಂಪಲ್ ಅಂಟಾರ್ಟಿಕಾ ಓಷನ್ ಆರ್ಟಿಕಾ ಆರ್ಟಿಕಾ ಓಷನ್ಸ್ ಎಲ್ಲ ಇದೆ ಗೊತ್ತಾ ಎಷ್ಟು ದೊಡ್ಡ ದೊಡ್ಡ ಐಸಸ್ ಗಡ್ಡೆಗಳು ಏನಾಗಿದೆ ಇದೆ ಆದ್ರೆ ನೀರಲ್ಲಿ ಮುಳುಗೋಗ್ತಾರ ಅಂದ್ರೆ ಇಟ್ ಬಿಕಮ್ಸ್ ಲೈಟ್ ಅಂತೆ ಅದು ವೇಟ್ ತುಂಬಾ ಕಮ್ಮಿ ಇರ್ತದೆ ಆದ್ರೂ ಕೂಡ ಏನಾಗಲ್ಲ ಅದು ನೀರೊಳಗೆ ಮುಳುಗೋಗಕ್ಕೆ ಸಾಧ್ಯ ಇಲ್ಲ ಹಂಗೇನೋ ಮುಳುಗೋಗಿದ್ಬಿಟ್ಟ ಅಂತಂದ್ರೆ ಸಮುದ್ರ ಆಳ ಎಲ್ಲ ಏನಾಗಿರೋದಂತ ಐಸ್ ಗಡ್ಡೆ ಆಗ್ಬಿಟ್ರಿ ಅಂತ ನೋಡಿ ದೇವರು ಆ ಪ್ರಾಣಿಗಳಿಗೆ ಏನಾಗುತ್ತೆ ಜೀವರಾಶಿಗಳಿಗೆ ತೊಂದರೆ ಆಗಿರೋದು ಅಲ್ಲರ ಆರ್ಟಿಕ್ ಓಶನ್ಸ್ ಅಲ್ಲಿ ಆಂಟಾರ್ಟಿಕ್ ಓಷನ್ಸ್ ಅಲ್ಲಿ ಪ್ರಾಣಿಗಳಿಗೆ ಅಂದ್ರೆ ಎಸ್ ಪೋಲಾರ್ ಬೇರ್ ಇದೆ ಪೆಂಗ್ವಿನ್ಸ್ ಇದೆ ಎಷ್ಟೋ ಮೀನ್ಗಳಿದೆ ಮೀನ್ಗಳಿದೆ ಆ ಪೆಂಗ್ವಿನ್ ಮತ್ತೆ ಪೋಲಾರ್ ಬೆಂಗ್ ಬದುಕುತ್ತದೆ ಅಂದ್ರೆ ಏನು ಅಡ್ಡಿ ಫ್ರೀಸಿಂಗ್ ಟೆಂಪ್ರೇಚರ್ ಕೂಡ ಪ್ರಾಣಿಗಳೇನಾಗಿದೆ ಇದೆ ಅಲ್ವ ಆದ್ರೆ ಇಟ್ ಇಸ್ ನಾಟ್ ಬಿಕಮ್ ಐಸ್ ಅದರ ಬೆಟ್ಟ ಗುಡ್ಡಗಳ ಮೇಲೆ ಏನಾಗಿದೆ ಐಸ್ ಗಟ್ಟೆಗಳಿದೆ ಹಂಗೆ ಪಾತಾಳದಲ್ಲಿ ಹೋದ್ರೆ ಅಂಟಾರ್ಟಿಕ್ ಅಂಟಾರ್ಟಿಕೆ ಬರೀ ಐಸ ಇದೆಯಾ ಇಲ್ಲ ರೀ ನೀವಿದೆ ಅದರ ಸೊ ಇದು ವಾಟ್ರಿಗಿರೋಂಥ ಏನ್ರಿ ಒಂದು ಸೂಪರ್ ಆಗಿರೋ ನೇಚರ್ ಅಂತ ಹೇಳ್ತಾರೆ ಇಟ್ಸ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ಆಲ್ ದ ಅದರ್ ಥಿಂಗ್ಸ್ ಅಂಗದೇ ದೇವರ ಸೃಷ್ಟಿಯಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಏನಾಗಿದೆ ಇದೆ ಆಮೇಲೆ ಏನ್ ಹೇಳ್ತೀನಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಮಿನರಲ್ಸ್ ಅದರ ಮೆಟಲ್ಸ್ ಅದರ ಏನ್ರ ಕೆಲವೊಂದು ಮೆಟ್ರಲ್ಸ್ಗಳನ್ನ ಮಿಕ್ಸ್ ಮಾಡಿದ್ರೆ ಏನ್ರಿ ಕೆಲವೊಂದು ರಿಯಾಕ್ಷನ್ ಏನಾಗ್ತಾರೆ ಬೇರೆ ಥರ ಇರ್ತಾರೆ ಅದ್ರ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಆ ಗೋಲ್ಡ್ ಗೋಲ್ಡ್ ಹೆಂಗಿದೆ ಅಂದ್ರೆ ಇಟ್ಸ್ ಮ್ಯಾಲಿಬೈಲ್ ಅಂಡ್ ಡಕ್ ಟೈಲ್ ಅಂತ ಹೇಳ್ತಾರೆ ಏನಕ್ಕೆ ಗೊತ್ತಾ ಮ್ಯಾಲಿಬೈಲ್ ಡಕ್ ಟೈಲ್ ಅಂತಂದ್ರೆ ಆ ಗೋಲ್ಡ್ ನ ನೀವು ನೂಲ್ ತರ ಏನ್ ಮಾಡ್ಬೋದು ಎಷ್ಟು ಉದ್ದ ಬೇಕಾರೆ ಏನ್ ಮಾಡ್ಬೋದು ನೀವು ವೈರ್ ತರ ಎಳಿಬೋದು ಅಂತ ಹೇಳ್ತಾರೆ ಇದನ್ನ ನೀವು ಸ್ಟೀಲ್ ಮಾಡಕ್ ಆಗಲ್ಲ ಇದ್ರೆ ನೀವು ಐದಂಗ್ ಮಾಡೋಕೇನಾಗಲ್ಲ ಆಗಲ್ಲ ಆದ್ರೆ ಈ ಕ್ವಾಲಿಟಿ ಯಾರಿಗೆ ಮಾತ್ರ ಇರೋದು ಅಂತಂದ್ರೆ ಆ ಗೋಲ್ಡ್ಗೆ ಮಾತ್ರ ಏನಾಗಿರೋದು ಇರ್ಬೋದು ಅಲ್ಲರ ಏನ್ರಿ ಗೋಲ್ಡಲ್ಲಿ ಈ ಸೀರೆ ಮಾಡ್ಬೋದು ಹಾಂ ರೇಷ್ಮೆ ಸೀರೆ ಏನು ಮಾಡ್ಬೋದಾ ಒಲಿಬೋದು ಗೊತ್ತಾ ನಿಮಗೆ ಹಳೆ ಕಾಲದಲ್ಲಿ ರೇಷ್ಮೆ ಸೀರೆ ಗೋಲ್ಡ್ ಹಾಕೋರು ಗೊತ್ತಾ ಏನು ರೀ ಒಂದು ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಬಿಫೋರ್ ನಿಮ್ಮ ಅಜ್ಜಿಗಳ್ಯಾರ ಇದ್ರೆ ಕೇಳಿ ನೋಡ್ರಿರ್ತೀನಿ ಅವ್ರ ಹತ್ರ ಇರೋಂಥ ಸೀರೆಗಳಿಗೆ ಏನಾಗೋದು ರಿಯಲಿ ರಿಯಲ್ ಪ್ಯೂರ್ ಗೋಲ್ಡ್ ಏನು ಮಾಡೋರು ರೀ ಹಾಕ್ಬಿಟ್ಟು ಅಲ್ಲಿ ಸೀರೆ ಒಲಿಯೋರು ಅಲ್ಲರ ನಮ್ಮ ತಾಯಿ ಇರ್ಬೇಕಾದ್ರೆ ನಮ್ಮ ಇತ್ತು ಒಂದು ಸೀರೆ ಅದರ ಏನೇ ನೋಡ್ಬೇಕ್ರೆ ಏನ್ರೀ ಈ ತರ ಕ್ವಾಲಿಟಿ ಅದಿದೆ ಅಂದ್ರೆ ಗೋಲ್ಡ್ ಇದೆ ಆಮೇಲೆ ಅದು ಹೈ ಟೆಂಪರೇಚರ್ ಏನ್ರಿ ಮಾಡ್ಬೋದು ವಿಸ್ಟರ್ನ್ ಮಾಡಬಹುದು ಗೋಲ್ಡ್ ಅಷ್ಟೊಂದು ಕೆಪಾಸಿಟಿ ಏನಾಗಿದೆ ಆಮೇಲೆ ಗೋಲ್ಡ್ ಅಂತಂದ್ರೆ ನೀವು ಫ್ಲಾಟ್ ಆಗಿ ಒಂದು ತಟ್ಟೆ ತರ ಆಕಾರದಲ್ಲಿ ಎಷ್ಟು ಒಂದು ಫ್ಲಾಟ್ ಮಾಡುತ್ತೋ ಅಷ್ಟು ಫ್ಲಾಟ್ ಆಗಿ ಮಾಡ್ಬೋದು ನೀವು ನೋಡಿ ಈ ಗೋಲ್ಡ್ ಏನಾಗಿದೆ ಒಂದು ಪೇಪರ್ ತರ ಮಾಡ್ಬೋದ್ರಿ ಅಷ್ಟು ಕ್ವಾಲಿಟಿ ಅದ್ಗಿದೆ ಗೋಲ್ಡ್ ಇದೆ ಅದಕ್ಕೆ ಈ ಸ್ಯಾಟಿಲೈಟ್ ಅಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ ಸ್ಯಾಟಿಲೈಟ್ಗೆ ಆಕಾಶ ಮಣ್ಣಲ್ಲಿ ಕಳ್ಸ ಈ ಸ್ಯಾಟಲೈಟ್ ಅಲ್ಲಿ ಯೂಸ್ ಮಾಡೋಂಥ ಒಂದೊಂದು ವಯರಿಂಗು ಎಲ್ಲ ಮೆಟಲ್ ಐಟಮ್ಸ್ ಎಲ್ಲ ಟೋಟಲ್ ಆಗಿ ಯೂಸ್ ಮಾಡೋದಕ್ಕೆ ಪ್ಯೂರ್ ಗೋಲ್ಡ್ ಯಾಕೆ ಅಂತಂದ್ರೆ ಅಷ್ಟು ಏನರ ದುಡ್ಡು ಕಳಿಸ್ ಮಾಡಿ ಮೇಣೆ ಮೇಲೆ ಅಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಆಗ್ಬೇಕಾದ್ರೆ ಏನಾಗ್ಬಾರ್ದು ಎಕ್ವಿಪ್ಮೆಂಟ್ಸ್ ಗಳಿಗೆ ಎಫೆಕ್ಟ್ ಆಗ್ಬಾರ್ದು ಅಂತ ಎಲ್ಲ ಏನು ಮಾಡ್ತಾರೆ ಪ್ಯೂರ್ ಗೋಲ್ಡ್ ಅಲ್ಲಿ ಮಾಡ್ತಾರೆ ಅದನ್ನ ಮಾಡ್ತಾರೆ ಅದರ ಅಂದ್ರೆ ನೇಚರಲ್ಲಿ ಕೆಲವೊಂದು ಮೆಟಲ್ಸ್ ಏನಿದೆ ಅಲ್ದರ ಅಂದ್ರೆ ವ್ಯತ್ಯಾಸಗಳು ಸ್ವಲ್ಪ ಸ್ವಲ್ಪ ವಿಭಿನ್ನವಾಗಿ ಏನ್ ಮಾಡೋ ಒಂದು ಒಂದು ಅದಿ ಏನ್ ಮಾಡೋದು ಸ್ಪೆಷಲ್ ಕೇಸಸ್ ಅಲ್ಲಿ ಏನ್ ಕೊಟ್ಟರೆ ಕೆಲವೊಂದು ಲಿಬರ್ಟಿ ಕೊಟ್ಟರು ಇದೇ ತರ ನೋಡ್ಬೇಕ್ರೆ ಏನ್ರಿ ಲಿಕ್ವಿಡ್ ಮೆಟಲ್ ಅಂತ ಯಾರು ಗೊತ್ತಿದ್ಯಾ ಯಾವ್ದೋ ಲಿಕ್ವಿಡ್ ಮೆಟಲ್ ಯಾರು ಮರ್ಕುರಿ ಕರೆಕ್ಟ್ ಅಲ್ವಾ ಮರ್ಕ್ಯೂರಿ ನೋಡಿದೀರ ಮರ್ಕ್ಯೂರಿ ಪಾದರಸ ಪಾದರಸ ಎಲ್ಲೈತೆ ಪಾದರಸ ಎಲ್ಲಿ ಎಲ್ಲಿ ಮರ್ಕ್ಯೂರಿನಾ ಥರ್ಮಾಮೀಟರ್ ಕರೆಕ್ಟ್ ಥರ್ಮಾಮೀಟರ್ ಇಟ್ಟ ನೋಡಿದ್ರಮಾಮೀಟರ್ ಇಟ್ಟಿದ ತಕ್ಷಣ ಚುಯ್ಯಾರ ನೋಡಿದ ಮೇಲಕ್ಕೆ ಅದೇನದ ಅದ್ ಲಿಕ್ವಿಡ್ ಮೆಟಲ್ ಮರ್ಕ್ಯುರಿ ಅಲ್ವರ ನೋಡ್ರಾ ಅದು ಮೆಟಲ್ ಮೆಟಲ್ಗೆ ಇರೋ ಕ್ಯಾರೆಕ್ಟರ್ಸ್ ಏನಾಗಿದೆ ಅದಕ್ಕೆ ಇದೆ ಅಲ್ವ ಹಂಗಂತ ತಗೊಂಡ್ ವೆಲ್ಡಿಂಗ್ ಮಾಡಕೈತದ ಹಾಗೆಲ್ಲ ರೀ ಅದರ ದಟ್ ಈಸ್ ಮೆಟಲ್ ಅಷ್ಟೇ ಅದು ಅಲ್ವರಾ ಆದ್ರೆ ಮೆಟ್ರಿಲ್ ಫೀಚರ್ಸ್ ಫೀಚರ್ ಸರಿ ಇಟ್ ಇಸ್ ಸ್ಟಿಲ್ ಇನ್ ಅ ಲಿಕ್ವಿಡ್ ಸ್ಟೇಟ್ ಅದವರ ಹಾ ಹಂಗ ನೋಡ್ರಿ ಹೆಂಗೆ ಹೆಂಗ್ರೆ ನೋಡಿ ನೇಚರಲ್ಲಿ ದೇವರು ಎಷ್ಟು ಚೆನ್ನಾಗಿ ಮಾಡೋರು ನೋಡ್ರ ಹಾ ದೇವ್ರಿಗೆ ಹೆಂಗ್ ಗೊತ್ತು ಮನ್ಷನ್ಗೆ ಏನು ಬೇಕು ಮುಂದಕ್ಕೆ ಏನೇನು ಬೇಕಾಗ್ತದೆ ಅಂತ ಮಾಡವ್ರೆ ಆ ಕಾಲದಲ್ಲಿ ಎಲ್ಲ ಏರ್ಪಾಡು ಮಾಡ್ಬಿಟ್ಟವ್ರಿ ಅದೇ ರೀತಿ ನೋಡ್ಬೇಕಾರೆ ದೇವ್ರಿಗೆ ಚೆನ್ನಾಗಿ ಗೊತ್ತು ಏನಪ್ಪಾ ತನ್ನ ಮಗನ ಏನು ಮಾಡ್ಬೇಕು ಹೊರೋಗಿ ಬಲಿಗೆ ಕೊಡಬೇಕು ಅಂತ ನೋಡಿ ಹೋದನಾ ಜಗದ್ ಉತ್ಪತ್ತಿಗೆ ಮೊದಲು ಕೊಯಲ್ಪಟ್ಟ ಕುರಿಯಾದ ತನ್ನ ಬಳೆಯಲ್ಲಿರುವ ಜೀವಬಾಧರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರದಿಲ್ಲವೋ ಆ ಭೂರಿ ಮಾನಸುಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು ನೋಡ್ರ ಏನ್ರಿ ಯಾವಾಗಂತೆ ಖುಷಿ ಏನಂತೆ ಜಗತ್ತು ಉತ್ಪತ್ತಿಕ್ಕಿಂತ ಮುಂಚೆ ಕುಯ್ಯಲ್ಪಟ್ಟ ಕುರಿಯ ಜಗತ್ತನ ಸೃಷ್ಟಿ ಮಾಡಕ್ಕಿಂತ ಮುಂಚೆನೆ ದೇವರು ಚೆನ್ನಾಗ್ ಗೊತ್ತು ಓಹೋ ನನ್ನ ಮಗನ್ ಏನ್ ಮಾಡ್ಬೇಕು ಬುಲಕಕ್ಕೆ ಕಳಿಸ್ಬೇಕು ಏನ್ ಕಳಿಸ್ಬೇಕು ಏನ್ ಕಳಿಸ್ಬೇಕಂತೆ ಆ ನೋಡ್ರಿ ನೋಡ್ರ ಈಡ್ ಬಲಿ ಕೊಡಬೇಕು ಅಂತ ನಾವೇ ನಾವೇನ ಮಾಡ್ತೀರಾ ನಮ್ಮ ಮಕ್ಳನ್ನ ಪ್ರಿಪೇರ್ ಮಾಡ್ತೀರಾ ಲೇ ನೀವು ಮುಂದಕ್ಕೆ ಸಾಯ್ಬೇಕು ಇವಾಗ ರೆಡಿ ಆಗೋ ಅಂತಂದ್ರೆ ಏನ್ ಮಾಡ್ತಾರ ಅವ್ರು ಏನಪ್ಪಾ ನಮ್ಮ ಹಿಂಗ ಅಂತಾರೆ ಅಂತ ಅಂದ್ಬಿಟ್ಟಲ್ವರ ಅವ್ರಪ್ಪ ನೋಡಿ ಅವ್ರ ಮಗನ ಹೆಂಗ ರೆಡಿ ಮಾಡವ್ರಂತ್ರಿ ರಾ ಏನ್ರಿ ಅದಕ್ಕೆ ಬೇಕಂತ ಎಲ್ಲಾ ಪ್ರಿಪ್ರೇಷನ್ಸ್ ಮಾಡೋ ನೋಡತ್ರಿ ನೇಚರ್ ಸೃಷ್ಟಿ ಎಲ್ಲಾ ಕೆಲಸಗಳಿಂದ ತನ್ ಮಗ ಬೂಲ ಜನ್ಮ ಕೊಡ್ಬೇಕಾರೆ ಹೆಂಗ್ ಜನ್ಮ ಕೊಡ್ಬೇಕು ಏನ್ರಿ ಒಂದು ಪಾಪಿಯ ಗರ್ಭದಲ್ಲಿ ಜನ್ಮ ತೊಗೊಂಡ್ಬೇಕ್ರೆ ದೇ ಶುಡ್ ಬಿ ಎಕ್ಸೆಪ್ಷನ್ ನ್ಯಾಚುರಲಿ ನ್ಯಾಚುರಲಿ ಹೇಗೆ ಎಕ್ಸೆಪ್ಷನ್ಸ್ ಅಂತ ಅಂದ್ಬಿಟ್ಟೆ ಏನು ಮಾಡ್ತಾರೆ ಇದನ್ನು ಏನು ಈ ಪ್ಯಾರಾಗ್ರ ಮುಂದೆ ಬರುವಂಥ ಇದರಲ್ಲಿ ವಾಲ್ಯೂಮ್ಸ್ ಏನು ಮಾಡ್ತಾರೆ ಬ್ಯೂಟಿಫುಲ್ ಆಗಿ ಏನು ಮಾಡ್ತಾರೆ ಡಿಕ್ಟೇಕ್ಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆಮೇಲೆ ನೋಡಿ ಏಸುಕುಸ್ ಹೇಗೆ ಬರ್ಬೇಕಂತೆ ಆ ಹಿಬ್ರಯರ್ ಬಂದಂಥ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾರನೇ ವಾಕ್ಯ ಆತನೋ ದೇವದೂತರನು ಹಿಡಿದವನೆಂದು ನೆಂದು ಬರೋದಿಲ್ಲ ಅಬ್ರಾಹ್ಮನ ಸಂತತಿಯನ್ನು ಹಿಡ್ದಿದ್ದಾನೆ ಅಷ್ಟೇ ನೋಡ್ರಾ ಯೇಸು ಕುಸಂಗಿ ಬುಲಕ್ ಬರ್ಬೇಕಾರೆ ದೇವತಂತರ ಬಂದ್ಬಿಟ್ರಾ ಹಾ ಹಾ ದೇವತ್ರಿಗಳೇನ ಪ ಏನ್ ಪವರ್ ಇದೆ ಹಂಗೆ ಮಾರ್ಪಾಡಾಗ್ಬೋದು ಮನುಷ್ಯ ರೂಪದಲ್ಲಿ ಬರ್ಬೋದು ಬೇಡ ಅಂದಾಗ ಏನ್ ಮಾಡ್ಬೋದು ಹಂಗೆ ಹಾ ಮಾರ್ಪಾಡಾಗಿ ನಂಬೋದು ಹಾ ಒಂದು ದೇವತರು ಸುಭಾಕ್ ಹೋಗ್ಬೋದು ಆತರ ಯೇಸು ಕುಸು ಬಂದ್ರ ಹಾ ಎಷ್ಟು ಜನ ಹಿಂಗೆ ಹೇಳೋದು ಓ ಏಸು ಕುಸು ದೇವರಾಗಿದ್ರು ದೇವರೇ ಬುಲೋಕೆ ಬಂದ್ಬಿಟ್ರು ಹಂಗೆ ಅಲ್ಲರ ಮಾನವನ ಅವತಾರ ತೊಗೊಂಡ್ ಬಂದ್ಬಿಟ್ರು ಅವತಾರ ಮುಗಿದ್ಮೇಲೆ ಹಂಗೆ ಅವತಾರ ಅವ್ತಾರ ಮಾರ್ಬಾಡಾಗೇನ್ ಬಿಟ್ರಿ ಸೀದಾ ಐತರ ಬ್ಯಾಕ್ ಟು ನೇಚರ್ ಒರಿಜಿನಲ್ ಹಂಗೆ ಓಡೋಬಿಟ್ರು ಅದರ ಎಲ್ಲ ಇದು ಎಲ್ಲ ಐತೆ ಬೈಬಲಲ್ಲಿ ಆ ಅದ್ರ ಸ್ವಲ್ಪ ಏನ ಮಾತಾಡೋಕೆ ಮುಂಚೆ ಯೋಚನೆ ಮಾಡೋಕೆ ಮುಂಚೆ ಸ್ವಲ್ಪ ತಿಂಕ್ ಮಾಡ್ಬೇಕ್ರಿ ಕ್ರಿಶ್ಚಿಯನ್ಸ್ ಇವೆಲ್ಲ ಕ್ರಿಶ್ಚಿಯನ್ಸ್ಗಳು ಏನ್ ಮಾಡಲ್ಲ ಯಾರೋ ತಿಂಕೆ ಮಾಡಲ್ಲ ಯಾರು ಹೇಳ್ಬಿಡ್ತಾರೆ ಬಂದು ನಿಂತ್ಕೊಂಡ್ಬಿಟ್ಟು ಆಮೇಲೆ ನಲಿ ಸ್ತೋತ್ರ ಮುಗಿದ್ವಿ ಎಲ್ಲ ದೊಡ್ಡ ಅರ್ಧ ಬಿಟ್ಟು ನಮಸ್ಕಾರ ನೋಡೋದು ಓದ್ಬೇಕು ಬೈಬಲ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಬೈಬಲ್ನಲ್ಲಿ ಎಲ್ಲಾ ವಾಕ್ಯಗಳು ಓದಿದ್ರೆ ಅದಕ್ಕೆ ಬೇಸಿಕ್ ಕ್ಲಾಸ್ ಕಲಿಬೇಕು ಎಷ್ಟು ಚೆನ್ನಾಗೈತೆ ನೋಡಿ ರ್ಯಾನ್ಸಮ್ ಒಂದು ಸಬ್ಜೆಕ್ಟ್ ಇನ್ನು ಎಷ್ಟು ಐತ್ ನೋಡ್ರಿ ಆಳವಾಗಿರೋ ವಿಚಾರಗಳು ಕೂತ್ಕೊಂಡು ಕಲ್ತಾರೆ ಏನಾಗ್ತಾರೆ ನಮ್ಮ ಕ್ಲೀನ್ ಆಗಿ ಅರ್ಥ ಆಗ್ತಾರೆ ಬೈಬಲ್ನಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗ ಕೊಟ್ಟರೆ ಯೇಸುಕ್ರಿಸ್ತು ದೇವೋದು ತರ ಬರ್ಲಿಲ್ವಂತರಿ ಅಬ್ರಾಹಮಿನ ಸಂತತಿಯಾಗಿ ಬಂದ್ರಂತೆ ಅಬ್ರಾಹಮಿನ ಗರ್ಭದಲ್ಲಿ ಹುಟ್ಟಿರೋಂತ ಒಬ್ಬ ವ್ಯಕ್ತಿಯಾಗಿ ಏನ್ ಮಾಡಾರಂತೆ ಬಂದ್ರು ಬಂದ್ರು ಮನುಷ್ಯನಾಗೇನ ಯೇಸಕಾಗಿದ್ದುವ ಅವರು ಬಂದಿದ್ದು ಅದರ ಮತ್ತೆ ಮನುಷ್ಯ ಹೆಂಗಿದ್ದ್ಮೇಲೆ ಮನುಷ್ಯರಲ್ಲಿ ಜನ್ಮ ನಾ ಮನುಷ್ಯರು ಜನ್ಮ ತೊಗೊಂಡಿರ ಬೇರೆ ಯಾವ್ದು ಜನ್ಮ ತಗೋ ಸಾಧ್ಯನಾ ಇಲ್ವಲ್ಲ ಎಸಗುಸ್ ಹೇಳ್ತಾರಲ್ಲ ನೋಡಿ ಹಾ ಯೋಹಾನದಲ್ಲಿ ಓದಿದ್ದೀನಿ ಯೋಹನ ಮೂರನೇ ಅಧ್ಯಾಯ ಗಾಸ್ಪಲ್ ಆಫ್ ಜಾನ್ ಥರ್ಡ್ ಚಾಪ್ಟರ್ ಹ್ಮ್ ಚಾಪ್ಟರ್ ಅಲ್ಲಿ ಸಿಕ್ಸ್ ವರ್ಸ್ ದೇಹದಿಂದ ಹುಟ್ಟಿದ್ದು ದೇಹ ದೇಹವೇ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ನೋಡ್ರ ದೇಹದಿಂದ ಹುಟ್ಟಿದ್ದು ದೇಹವೇ ಅಂದ್ರೆ ದೇಹದಿಂದ ಹುಟ್ಟಬೇಕಾದ್ರೆ ಹೇಗಿಂದ ಊಟಕ್ ಸಾಧ್ಯ ದೇಹದಿಂದಾನೇ ಹುಟ್ಟಕ್ ಸಾಧ್ಯ ಆತ್ಮದಿಂದ ಹುಟ್ಟಬೇಕಂದ್ರೆ ಆತ್ಮೀಕ ದೇಹದಲ್ಲೇ ಹುಟ್ಟದಿಕ್ ಸಾಧ್ಯ ಅಲ್ರ ಏನಾರ ಏನ್ ಇದಕ್ಕೆ ಏನೋ ಏನೋ ವ್ಯತ್ಯಾಸವಾಗಿ ಏನೂ ಆಗೋದಿಕ್ ಸಾಧ್ಯ ದೇಹದಲ್ಲಿ ಹುಟ್ಟಬೇಕಂದ್ರೆ ಏನ್ ದೇಹದಲ್ಲಿ ಏನಾಗಿರ್ಬೇಕು ಇರೋ ಪ್ರೊಸೆಸ್ ಸಾಧ್ಯ ಅದಕ್ಕೆ ಇನ್ನೊಂದ್ ಕಟ್ಟ ಹೇಳ್ತಾರೆ ಗೊತ್ತಾ ಯೇಸುಕುಸು ಹೆಂಗ್ ಅಂತ ಇಲ್ಲಿ ಒಂದ್ ವಿಷಯ ರೋಮಪುರದಲ್ಲಿ ನೋಡಿದ್ದೀನಿ ಒಂಬತ್ತನೇ ಅಧ್ಯಾಯ ಇರ್ಬೇಕು ರಮಾಪುರದಲ್ಲಿ ಒಂಬತ್ತನೇ ಅಧ್ಯಾಯ ಐದನೇ ವಾಕ್ಯ ರಮಪುರದಲ್ಲಿ ಒಂಬತ್ತು ಐದು ಹ್ಮ್ ಅಬ್ರಹಾಮ ಈ ಸಾಕ ಯಾಕೋಬರು ಅವರ ಪಿತೃಗಳೇ ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು ನೋಡ್ರಿ ಕೊಟ್ಟರೆ ಕ್ರಿಸ್ತನು ಏನೇ ಏನ್ರಿ ವಂಶದಲ್ಲಿಯೇ ಅಂದ್ರೆ ಶರೀರದಲ್ಲಿ ಮಾಂಸದಲ್ಲಿ ವಂಶದಲ್ಲಿ ಮಾಡ್ರಂತೆ ಹುಟ್ಟಿದ್ರು ಅದರ ಶರೀರ ಸಂಬಂಧವಾಗಿ ಅಂದ್ರೆ ಶರೀರ ಸಂಬಂಧವಾಗಿ ಅಂದ್ರೆ ಅದರ ನ್ಯಾಚುರಲ್ ಆಗಿ ಎಲ್ಲರೂ ನಾವು ಹೆಂಗೆ ತಾಯಿ ಗದ್ದಾಗ ಅದೇ ಈ ಏಸು ಏಸ ಮಾಡಿರೋದು ಹುಟ್ಟಿರೋದು ಸೊ ನೇಚರ್ ಈಸ್ ಅ ಸೇಮ್ ಪ್ರೊಸೆಸ್ ಇಸ್ ದ ಸೇಮ್ ಮತ್ತೆ ಹೆಂಗೆ ಎಕ್ಸೆಪ್ಷನ್ ಮಾತ್ರ ಇವ್ರಿಗೆ ಅಂತ ಮಾಡೋಣ ಮಾಡೋಣ ಬರೋ ವಾರದಲ್ಲಿ ಮಾಡೋದ್ರಿಂದ ಕಂಟಿನ್ಯೂ ಓಕೆನಾ ಸೊ ಡೌಟ್ಸ್ ಏನೋ ನಾವೇನ್ಯೂ ಏನೋ ಪ್ರಶ್ನೆ ಯಾರಿಗಾರ ಏನೋ ಮೇರಿ ಬಗ್ಗೆ ಎಲ್ಲೂ ಇಲ್ಲ ಮರಳ ಬಗ್ಗೆ ಎಲ್ಲೂ ಇಲ್ಲ ಬೈಬಲ್ ಅಲ್ಲಿ ಅವಶ್ಯಕತೆ ಇದ್ರೆ ದೇವ್ರಾಗ ಕೊಟ್ಬಿಟ್ಟಿರೋ ಅಷ್ಟ ಕೊಟ್ಟಿಲ್ಲ ಅಂತಂದ್ರೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅರ್ಥ ಯಾಕಂದ್ರೆ ಎಷ್ಟ್ ಏನ್ ಮಾಡೋದು ಅಷ್ಟೆಂದ್ರೆ ಇನ್ನೊಂದೇನ್ ಗೊತ್ತ ಕಾರಣ ಈಗ ಅಧಿಕವಾಗಿ ಅದ್ ಬಗ್ಗೆ ಕೊಡಕೋದ್ರೆ ಏನಾಗ್ತದೆ ಇವಾಗೇ ಇಷ್ಟು ಕೊಟ್ಟಿರೋದಕ್ಕೆ ಇಷ್ಟು ದೊಡ್ಡದಾಗಿ ಏನ್ ಮಾಡೋರೆ ಅವ್ರನ್ನ ಎತ್ತಿ ಎಲ್ಲ ಏನ್ ಮಾಡ್ತಾರೆ ಒಂಥರ ದೇವ್ರ ತರನೇ ನೋಡ್ತಾರೆ ಇನ್ನ ಅಧಿಕವಾಗಿ ಕೊಟ್ಟಿರೋದ್ ಏನಾಗಿರೋರು ದೇವ್ರ ಇನ್ನ ಜನಗಳನ್ನ ಏನ್ ಮಾಡ್ರು ಡೈವೈಟ್ ಮಾಡಿಬಿಟ್ಟಿರೋ ಹಾ ಹೇಗೆ ಅಂತಂದ್ರೆ ನೋಡಿ ಇವಾಗ ಮೋಸಸ್ ಶವ ಸಂಸ್ಕಾರ ಮಾಡಿದ್ದು ಸ್ಥಳ ಯಾರಿಗೂ ಗೊತ್ತಿಲ್ಲ ದೇವ್ರ ಏನಕ್ಕೆ ಮರೆ ಮಾಡಿದ್ದು ಅದನ್ನೇನೋ ಮರೆ ಮಾಡಿದ್ರೆ ಇದ್ರೆ ಆ ಕಾಲದಲ್ಲೇ ಸೇತೋ ಇವನ ವಿಗ್ರಹಾರಧೆಗೆ ಸೆಡದ್ ಬಿಟ್ಟಿರೋನು ಅಲ್ಲ ಅದೇ ರೀತಿ ಇದನ್ನೂ ಕೂಡ ಅಷ್ಟೇ ದೇವ್ರ ಏನ್ ಮಾಡೋ ಸತ್ಯ ಎಷ್ಟ್ ಬೇಕೋ ಅಷ್ಟು ಕೊಟ್ಟವ್ರೆ ಇವಾಗ ಇದು ಬಿಟ್ಬಿಟ್ಟು ಇಲ್ದಿರೋದ್ನೆಲ್ಲ ನಾವು ಚಿಂತೆ ಮಾಡಿ ಆಲೋಚನೆ ಮಾಡಕ್ಕೆ ಹೋಗ್ತಾನೆ ಏನಾಗ್ತಾರೆ ಅವಾಗೆ ಸತ್ಯದಿಂದ ಡೈವರ್ಟ್ ಆಗಂತ ತುಂಬಾ ಸಾಧ್ಯತೆಗಳು ಆಗೋದು ಅದನ್ನೇ ನಾವು ಲೋಕದಲ್ಲಿ ನೋಡೋದು ಹಾಕಂದ್ರೆ ಈ ರೋಮನ್ ಕ್ಯಾಥಲಿಕ್ ಅಂತ ಬಂದಿರೋದು ಹೇಗೆ ಅಂತಂದ್ರೆ ಫುಲ್ ಫಾಲ್ಸ್ ಡಾಕ್ಟ್ರಿ ಹ್ಮ್ ಓಕೆ ಬೇರೆ ಯಾರ್ಗಿರೋ ಏನೋ ಡೌಟ್ಸ್ ಇದೆಯಾ ಏನೋ ಪ್ರಶ್ನೆ ಇದೆಯಾ

ನಮಗೆ ಫೇತ್ ಏನಾಗಿರಬೇಕು ಇದರಲ್ಲಿ ಎಲ್ಲಾದಲ್ಲೂ ಮಿಗಿಲಾಗಿರಬೇಕು ಸಾಧ್ಯವಾದರೆ ಆಡ್ಕೊಂಡರೋನೂ ಕೂಡ ವಂಚಿಸಲೇಬಾದೆ ಮಾಡ್ತಾನೆ ಅಂತಂದ್ರೆ ನಿಮ್ಮನ್ನೇ ಮೋಸ ಮಾಡಬಹುದು ಆ ತರದಲ್ಲೇ ಮಾಡ್ತಾನಪ್ಪ ಆ ಯೋಚನೆ ಮಾಡ್ಕೊಳ್ರಿ ಓಕೆನಾ ಸರಿ ಓಕೆ ಬ್ರದರ್ ಹಾ ಹೇಳಿ ಬಸದ ಬ್ರದರ್ ಹೇಳಿ ಅಯ್ಯರ್ ಅಂತಂದ್ರು ನಾನು ಸುಮ್ಮನೆ ನಿಮಗೆ ನೆನಪಿಗೋಸ್ಕರ ಒಂದು ವಿಡಿಯೋ ಕಳಿಸಿದೆ ಅಷ್ಟೇ ನಾನು ಪಿರಮಿಡ್ ಕಟ್ಟಿದ ಕಾಲಮಾನ ಮತ್ತೆ ఆది ಇದು ಎಲ್ಲ ದೇವದೂತರ ಮನುಷ್ಯ ರೂಪ ತಾಳಿ ಮನುಷ್ಯರ ಜೊತೆ ಸಂಬಂದ ಹುಟ್ ಮಕ್ಕಳ್ ಮಾಡಿದಂತ ಕಾಲಮಾನಕ್ಕು ಏನಾದ್ರೂ ವ್ಯತ್ಯಾಸ ಇದೇನಾ ಅಥವಾ ಸುಮ್ನೆ ಅದ ಏನ ಅನ್ನೋದ ನನಗೆ ನನಿಗ ಅಷ್ಟದ ಯಾಕಂದ್ರ ದೇವ್ರ ಅವ್ರುನು ಕೂಡ ಬಳಸ್ಬಿಟ್ಟ ಆ ತರದಲ್ ಮಾಡಿರ್ಬೋದೇನ್ ಅನ್ನೋ ಅಂತ ಅಷ್ಟ ಇನ್ನೇನಲ್ಲಾ ಆ ಕಾಲಮಾನಕ್ಕೆ ಇವ್ರ ಇದ್ದಿದ್ ಕಾಲಮಾನಕ್ಕ ಏನರ ಕರೆಕ್ಟ್ ಇದೇನ ಬೇರೆ ಇದೇನಂತ ಓಕೆ ಸೊ ಅದರ ಬಗ್ಗೆ ಆ ನೋಡಬೇಕಾದ್ರೆ ಒಂದು ಫಸ್ಟ್ ಆಫ್ ಆಲ್ ಈ ಪಿರಮಿಡ್ ಬಗ್ಗೆ ನಮಗೆ ಸತ್ಯವೈದಲೇ ಏಷ್ಯಾ ಹತ್ತೊಂಬತ್ತು ಹತ್ತೊಂಬತ್ತಲ್ಲಿ ಹೇಳ್ತಾರೆ ಏನಂದ್ರೆ ಅದು ದೇವರು ಸ್ತಂಭವಾಗಿದೆ ಯಹೋನಿಗೆ ಸಾಕ್ಷಿಯಾಗಿದೆ ಅಂತ ಇವಾಗ ದೇವ ದೂತ್ರು ಮೊದಲನೇ ಅವರು ಭೂಲೋಕಕ್ಕೆ ಬರ್ಬೇಕಾರೆ ದೇವ್ರು ಒಳ್ಳೆ ಉದ್ದೇಶದಲ್ಲಿ ಕಳಿಸ್ರು ಆದ್ರೆ ಇವರು ಪಾಪ ಮಾಡ್ಬೇಕಾರೆ ಅವರು ದೇವ್ರ ವಿರುದ್ಧವಾಗಿರೋ ದ್ರೋಹಿಗಳಾಗಿರ್ಬೇಕಾರೆ ಬಿದ್ದೋಗಿರೋ ದೂತ್ರ ಆಗಿರ್ಬೇಕಾರೆ ಖಂಡಿತವಾಗೂ ಅವ್ರನ್ನಾಗಲಿ ಅವ್ರ ಮಕ್ಕಳನ್ನಾಗಲಿ ಉಪ್ಯೋಗಿಸ್ಕೊಂಡು ಇದನ್ನ ಕಟ್ಟೆತ್ ಖಂಡಿತವಾಗೂ ಸಾಧ್ಯನೇ ಇಲ್ಲ ಆಮೇಲೆ ನಾವು ಸತ್ಯವಿದ್ದಲ್ಲಿ ಆರನೇ ಆರನೇದಲ್ಲ ಓದಬೇಕ್ರೆ ಇವರಿಂದ ಭೂಲೋಕದಲ್ಲಿ ಮನುಷ್ಯರ ಪ್ರತಿಯೊಂದು ಆಲೋಚನೆ ಏನಾಗಿತ್ತಂತೆ ಕೆಟ್ಟದ್ದಾಗಿತ್ತಂತೆ ಇದು ನೋಡ್ಬಿಟ್ಟು ದೇವ್ರಿಗೆ ಏನಾಯ್ತಂತೆ ಒಂದು ವ್ಯಥೆ ಪಟ್ಟರು ಮನುಷ್ಯನ ಸೃಷ್ಟಿ ಪಶ್ಚಾತ್ತಾಪ ಪಟ್ಟರು ಅಂತ ನೋಡ್ತೀರಿ ಹಂಗಿರ್ಬೇಕ್ರೆ ಖಂಡಿತವಾಗೂ ಯಾವುದೇ ರೀತಿಯಲ್ಲಿ ಇವ್ರನ್ನ ಯೂಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯೂಸ್ ಮಾಡೋಕ್ಕೆ ಸಾಧ್ಯವೇ ಆಗಿರಲ್ಲ ಮತ್ತು ಹೇಗೆ ಮಾಡಿರ್ಬೋದು ಅಂದರೆ ಯಾರನ್ನು ಉಪ್ಯೋಗಿಸಿರ್ಬೋದು ಅಂತಂದರೆ ಆ ಕಾಲದಲ್ಲಿ ಪಾಸಿಬಿಲಿಟೀಸ್ ಏನಪ್ಪ ಅಂತಂದ್ರೆ ಏನ್ರಿ ಈ ಈ ಮ್ಯಾಮೋತ್ ಅಂತ ಬರ್ತಾ ಗೊತ್ತಾ ಮ್ಯಾಮೋತ್ ಅಂದ್ರೆ ದೊಡ್ಡ ದೊಡ್ಡ ಆನೆಗಳು ಅದರ ಈ ಕಾಲದಲ್ಲಿ ಇಲ್ಲ ಏನ್ರಿ ಆ ಫ್ರೋಸನ್ ಇರೋ ಟೆಂಪರೇಚರ್ಸ್ ಇರೋ ಜಾಗದಲ್ಲಿ ಅದು ಸ್ಕೆಲ್ಟ ಸಿಗ್ಬೇಕಾದ್ರೆ ಮ್ಯಾಮೋತ್ಸ್ ಅಂತ ಬರ್ತಾನೆ ದೊಡ್ಡ ದೊಡ್ಡ ಆನೆಗಳನ್ನ ಏನು ಮಾಡಿರ್ಬೋದು ಮೋಸ್ಟ್ಲಿ ಪಾಸಿಬಲಿ ಅದನ್ನ ಯೂಸ್ ಮಾಡಿರ್ಬೋದು ಅಂತ ಹೇಳ್ತಾರೆ ಹೇಗೆ ಅಂತಂದ್ರೆ ನೋಡಿ ಇವಾಗ ನಾವು ಸತ್ಯವೈದಲ್ ನೋಡ್ತೀರಿ ಏನ್ರಿ ನಮ್ಮ ಸ್ಯಾಮ್ಸನ್ ಸಿಂಹನ ಸಾಯಿಸಿರೋದು ದಾವಿದು ಸಿಮ್ಮನ್ನು ಸಾಯಿಸಿರೋದು ಇವೆಲ್ಲ ಈ ಸಿಂಹಗಳು ನೋಡ್ಬೇಕಾದ್ರೆ ನಮ್ಗೆ ಏನಿಸ್ತಾರೆ ಇವಾಗ ನ್ಯಾಚುರಲ್ ಜಗ್ರಫಿ ನೋಡ್ಬೇಕಾದ್ರೆ ಇಟ್ಟಿ ಟೆ ಸಿಂಹಗಳು ಇಷ್ಟ ಇತ್ತೆ ನೋಡಿ ಏನಂದರೆ ಒಂದು ಫೈವ್ ಫೀಟು ಈ ಥರ ಸಿಂಹಗಳು ಅಂತ ಅನಿಸ್ತಾರೆ ಆ್ಯಕ್ಚುಲಿ ನೋಡ್ಬೇಕಾದ್ರೆ ಆ ಆ ಒಂದು ಏರಿಯಲ್ಲಿ ಏನೇ ಇವರ ದಾವಿದಿನ ಸಿಚುವೇಶನ್ಸ್ ಎಲ್ಲ ಹಾಕಿರ್ಬೇಕಾದ್ರೆ ಆ ಏರಿಯಾಲಿ ಆ ಪ್ರಾಣಿಗಳು ಎಕ್ಸ್ಟ್ರಾರ್ನರಿ ಆಗಿತ್ತಂತೆ ರೀ ನಾವು ಎದುರು ನೋಡೋದಕ್ಕಿಂತ ಸ್ವಲ್ಪ ಏನರೀ ಸ್ವಲ್ಪ ಲಾರ್ಜರ್ ಸ್ಕೇಲಲ್ಲಿರೋಂಥ ಪ್ರಾಣಿಗಳಿತ್ತಂತೆ ಅದರಿಂದ ಭಯಂಕರವಾಗಿತ್ತಂತೆ ಅದರಿಂದ ಆ ಪ್ರಾಣಿಗಳನ್ನ ನ್ಯಾಚುರಲ್ ಕೈನಲ್ಲಿ ಸೀಳೋದು ಕೈನಲ್ಲಿ ಸಾಯಿಸೋದಾಗ್ಲಿ ಅಥವಾ ಕೋಲಲ್ಲಿ ಓಡದ ಸಾಯಿಸೋದಾಗ್ಲಿ ಇಟ್ ವಾಸ್ ಹೈಲಿ ಇಂಪಾಸಿಬಲ್ ಅಂತ ಇದು ನೋಡ್ಬೇಕಾರೆ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಸೊ ಈ ರೀತಿ ಏನು ಮಾಡಿರ್ಬೋದು ಇಂಥ ಒಂದು ರೀ ಪ್ರಾಣಿಗಳನ್ನ ಯೂಸ್ ಮಾಡಬಹುದು ಸಜೆಷನ್ ಅದು ಆಮೇಲೆ ಅದೇ ಥರ ಆಗಿನ ಕಾಲದ ಜನಗಳು ಈಗಿನ ಕಾಲದ ಜನಕ್ಕಿಂತ ಏನಾಗಿದ್ರು ಇನ್ನ ಜ್ಞಾನಿಗಳು ನಮಗೇನಿಸ್ಬೋದು ಅಯ್ಯೋ ಇರಲ್ಲ ದೊಡ್ಡರುಗಳು ಆ ಕಾಲೆಲ್ಲ ಕಂಪ್ಯೂಟರ್ ಇಲ್ಲ ಈ ಕಾಲೆಲ್ಲ ಕಂಪ್ಯೂಟರ್ ಅಲ್ಲಿ ಇದೆಲ್ಲ ಏನಾದ್ರೆ ಗಾಡ್ಸ್ ಗ್ರೇಸ್ ಇವಾಗ ಕೊಟ್ಟಿರೋ ಆ ಕಾಲದಲ್ಲಿ ಜನಗಳು ವೆರಿ ಇಂಟೆಲಿಜೆಂಟ್ ಆಗಿದ್ರು

ಮೇರಿಗೆ ಮೇರಿಗೆ ಆರಾಧನೆ ಇರುತ್ತೆ ಅಲ್ಲಿ ಅಂತ ಇಲ್ಲ ಇಲ್ಲ ಯಾವುದೇ ವಿಘ್ನಾರಾಧನೆ ಇರಲ್ಲ ಮೇರಿಗೂ ಇರಲ್ಲ ಅವ್ರು ರಿಲೈಸ್ ಮಾಡ್ಕೊಂತಾರಲ್ಲ ಏನಿಲ್ಲ ಮರಿ ಹೇಳಿದ್ ಬಂದ್ಬಿಟ್ಟು ಸತ್ಯಾಂಶ ಹೇಳಿದ್ರೆ ಮುಗಿದೋಯ್ತು ಎಲ್ಲ ಸರೆಂಡರ್ ಆಗ್ಬಿಡ್ತಾರೆ ಸೆಂಟ್ ಆಗ್ಬಿಡ್ತಾರೆ ಹ್ಮ್ ಓಕೆ ಏನಿಲ್ಲ ಇವಾಗ ಎಷ್ಟ್ ಜನ ಹತ್ರ ನೋಕಿಯಾ ಡಬಲ್ ಒನ್ ಡಬಲ್ ಜೀರೋ ಇದೆ ಹುಷಾರಿ ಬಿಡಪ್ಪ ಎಷ್ಟ್ ಜನ ಹತ್ರ ಲ್ಯಾಂಡ್ ಲೈನ್ ಇದೆ ಮನೇಲಿ ಯಾರ ಹತ್ರನೂ ಇಲ್ಲ ಯಾಕಪ್ಪ ಎಲ್ಲ ಲೈನ್ ಯೂಸ್ ಮಾಡೋ ಬೈತಾರೆ ಏನ್ ಸರ್ ಬುದ್ಧಿದ್ಯಾ ಅಂತ ನೋಟ್ಬುಕ್ ಬಿಡ್ತಾರೆ ಬಿಎಸ್ಎನ್ ಮುಚ್ಚಿಕೊಂಡು ಬಿಟ್ಟೈತು ಅಂದಾ ಅದೇ ತರ ಇವೆಲ್ಲ ಜ್ಞಾನ ಹೆಚ್ಚಾಗ್ತಾ ಆಗ್ತಾ ಅಂತ ಇಲ್ಲೆಲ್ಲ ಔಡಿಟ್ ಆಗ್ಬಿಡ್ತಾರೆ ಯಾರೋ ಮುಟ್ಟಕ ಹೋಗಲ್ಲ ಮನಕ ಓಕೆನಾ ಓಕೆ ಸರಿ ಕೊನೆದಾಗಿ ಒಂದು ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಆ